ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮ್ಗೆಲ್ಲರೂ ಕೂಡ ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ದೈವ ಸಂಕಲ್ಪ ಇವತ್ತು ತುಳುನಾಡಿನ ಆರಾಧನೆಯನ್ನ, ತುಳುನಾಡಿನ ಆರಾಧನೆ ಕುರಿತಾಗಿ ಇವತ್ತು ವ್ಯಂಗ್ಯವಾಗಿ ಸೃಜನ್ ಲೋಕೇಶ್ ಅವರು ಮಾತಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇವತ್ತು ಫೇಸ್ಬುಕ್ ನಲ್ಲಿ ಬಹಳ ಗಲಾಟೆ ಅಥವಾ ಗಲಭೆಗಳು ಹುಟ್ಟುಕೊಂಡಿವೆ. ಈ ಕುರಿತಾಗಿ ಸೃಜನ್ ಲೋಕೇಶ್ ಅವರು ಫೇಸ್ಬುಕ್ ಮತ್ತು ವಾಟ್ಸಪ್ ನ ಮುಖಾಂತರವಾಗಿ ಕ್ಷಮೆಯನ್ನ ಕೂಡ ಯಾಚಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಸ್ಪಂದನ ವಾಹಿನಿಯೊಂದಿಗೆ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಂಡು ನಾನು ಸ್ಪಂದನ ವಾಹಿನಿಯ ಮುಖಾಂತರವಾಗಿ ನಾಡಿನ ಸಮಸ್ತೆಯ ಜನತೆಯಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಆಗಿ ಒಂದಂತೂ ಸತ್ಯ, ಇವತ್ತು ಭೂತಾರಾಧನೆಯ ಕುರಿತಾಗಿ ಅಥವಾ ದೈವಾರಾಧನೆ ಇವತ್ತು ನಿಜಕ್ಕೂ ಇವೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸವೇ ಇವತ್ತು ಹೆಚ್ಚಿನವರಿಗೆ ಗೊತ್ತಿಲ್ಲ. ಆದರೆ ಇಲ್ಲಿನ ಆಚರಣೆ ಕುರಿತಾಗಿ ಅಥವಾ ತುಳುನಾಡಿನ ಸಂಸ್ಕೃತಿಯ ಆಚರಣೆ, ನಮ್ಮ ನಂಬಿಕೆಯ, ನಮ್ಮ ನಾವು ಪೂಜೆ ಮಾಡ್ತಾ ಬರ್ತಕ್ಕಂತಹ ದೈವಗಳ ಕುರಿತಾಗಿ ಯಾವುದೇ ತಿಳುವಳಿಕೆ ಇಲ್ಲದೆ ಮಾತಾಡುವಂಥದ್ದು ನಿಜಕ್ಕೂ ಕೂಡ ತಪ್ಪು ಅಂತ. ಸೊ ಎಸ್ಪೆಷಲಿ ಈ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನೀವು ಈ ವಿಚಾರದ ಕುರಿತಾಗಿ ಏನು ಹೇಳ್ತೀರಾ, ಅಥವಾ ಸೃಜನ್ ಲೋಕೇಶ್ ಅವರ ಈ ಒಂದು ಹೇಳಿಕೆ ಕುರಿತಾಗಿ ಮತ್ತು ಆ ಬಳಿಕ ಅವರು ಕ್ಷಮೆ ಕೇಳಿದರು, ಈ ಎಲ್ಲ ವಿಚಾರದ ಕುರಿತಾಗಿ ಏನು ಹೇಳ್ತೀರಾ, ನೀವು ಕೂಡ ನಮ್ಮೊಂದಿಗೆ ಕರೆ ಮಾಡಿ ಮಾತಾಡಬಹುದು. ನಮ್ಮೊಂದಿಗೆ ಈಗ ಓರ್ವ ಗಣ್ಯ ವ್ಯಕ್ತಿ ಮತ್ತು ಸಮರ್ಥ ವ್ಯಕ್ತಿ ಇದ್ದಾರೆ. ತುಳುನಾಡಿನ ಇತಿಹಾಸದ ಕುರಿತಾಗಿ ಅಥವಾ ಈ ಒಂದು ದೈವದ ಅಥವಾ ಕೋಲದ ವಿಚಾರದ ಕುರಿತಾಗಿ ಅಗಾಢವಾಗಿರ್ತಕ್ಕಂಥ ಜ್ಞಾನ ಇರತಕ್ಕಂತಹ ಕವಿ ಮತ್ತು ತುಳುವಿನ ಸಾಹಿತಿ ಕೂಡ ಆಗಿರ್ತಕ್ಕಂತಹ ದಯಾನಂದ ಕೆ ಶೆಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಪ್ರಥಮವಾಗಿ ತಮ್ಮಲ್ಲಿ ಹೇಳ್ತೇನೆ, ಸೃಜನ್ ಲೋಕೇಶ್ ಅವರ ವಿಷಯಕ್ಕೆ ನಂತರ ಬರೋಣ. ಅದಕ್ಕಿಂತ ಮೊದಲಿಗೆ ದೈವಾರಾಧನೆ ಮತ್ತು ಭೂತಾರಾಧನೆ ಅಂದ್ರೆ ಏನು ಅನ್ನೋದು ಬೇಕಾಗ್ತದೆ. ಕಾರಣ ಇವತ್ತು ಕೇವಲ ಸೃಜನ್ ಲೋಕೇಶ್ ಅಂತ ಮಾತ್ರ ಹೇಳುದಲ್ಲ, ಇವತ್ತು ಅವರು ಕೂಡ ಮಾತಾಡ್ತಾ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಸರ್, ಅದು ಕಲೆ, ಆ ಕಲೆಗೆ ನಾನು ಬೆಲೆ ಕೊಡ್ತೇನೆ ಅಂತ ಹೇಳಿ. ಅದು ಕಲೆಯಲ್ಲ, ಅದು ಕಲೆಯಲ್ಲ, ಅದೊಂದು ಆರಾಧನೆ ಅನ್ನೋದನ್ನು ಇವತ್ತು ಹೆಚ್ಚಿನವರಿಗೆ ಗೊತ್ತಾಗಬೇಕಾಗಿದೆ. ಕಾರಣ ಇವತ್ತಿನ ಯುವಜನತೆ, ಮಂಗಳೂರಿನ ಯುವಜನತೆ ಅಥವಾ ಉಡುಪಿ ಮತ್ತು ತುಳುವಿನ ಯುವಜನತೆ ಇದನ್ನು ನಾಡಿನ ಉದ್ದಗಲಕ್ಕೂ ಪಸರಿಸಲಿಕ್ಕೆ ಎಲ್ಲೋ ವಿಫಲರಾಗ್ತಾ ಇದ್ದಾರಾ ಅಂತ. ಸೊ ಈ ಕುರಿತಾಗಿ ತಾವೇನು ಹೇಳ್ತೀರಾ? ಇಲ್ಲ ಸರ್, ಯಾಕಂತೇಳಿ ನಾವು ಪಸರಿಸುವಲ್ಲಿ ವಿಫಲರತ್ವ ಖಂಡಿತ ಆಗಿಲ್ಲ. ನಮಗೆ ಇನ್ನೂ ಇಲ್ಲಿ ನಂಬಿಕೆ ಪೂರ್ಣವಾಗಿ ದೈವದ ಬಗ್ಗೆ ನಂಬಿಕೆ ನಮಗೆ ಇದೇನೇ ಇದೆ. ಯಾಕಂತ ಹೇಳಿದ್ರೆ ಇದು ದೈವದ ಆರಾಧನೆ ಮತ್ತು ಈ ಭೂತಾರಾಧನೆ ಇದರ ವ್ಯಾಖ್ಯಾನ ಕರೆಕ್ಟ್ ಹೇಳಿದೆ. ಇದಕ್ಕೆ ಇದರ ವ್ಯತ್ಯಾಸ ನಮಗೆ ಸ್ವಲ್ಪ ಗೊತ್ತಿಲ್ಲ ಅಂತ ನಾನು ಹೇಳಿಬಿಡ್ತೇನೆ. ದೈವ ಬೇರೆ, ಭೂತ ಬೇರೆ. ಭೂತ ಅಂತ ಹೇಳಿದ್ರೆ ಡೆವಿಲ್ ಶಕ್ತಿಯನ್ನು, ಕೆಟ್ಟ ಶಕ್ತಿಯನ್ನು ನಾವು ಭೂತ ಅಂತ ಹೇಳ್ತೀವಿ. ಹಾಗಾಗಿ ಒಳ್ಳೆಯ ದೈವಿ ಶಕ್ತಿವನ್ನು ದೈವ. ನಾವು ಇಲ್ಲಿ ದೈವಾರಾಧನೆ ಮಾಡ್ತೀವಿ, ಭೂತಾರಾಧನೆ ಮಾಡೋದಿಲ್ಲ. ಭೂತವನ್ನು ನಾವು ಉಚ್ಚಾಟನೆ ಮಾಡ್ತೀವಿ. ಹಾಗಾಗಿ ಭೂತಕ್ಕೂ ದೈವಕ್ಕೂ ಸ್ವಲ್ಪ ವ್ಯಾಖ್ಯಾನ. ಆದ್ರೆ ಏನಾಗಿದೆ, ಈ ದೈವಾರಾಧನೆ ಸಂದರ್ಭದಲ್ಲಿ ಹೆದರಿ 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 ಮಾಯಿಯಲ್ಲಿ ಭೂತಾರಾಧನೆ, ಅದು ಭೂತಾರಾಧನೆ ಬಂದಿರ್ಬೋದು. ಜನರ ಏನಾಗ್ತಾರೆ, ಅದು ಮಾತಿಂದ ಮಾತಿಗೆ ನಾವು ಭೂತ ಭೂತ ಅಂತ ಬಂದಿರ್ತದೆ. ಯಾಕಂದ್ರೆ ನಾವು ಯಾವಾಗಲೂ ಇಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಹೇಳ್ತೀವಿ, ನಾವು ದೈವ ದೇವರು ಅಂತಲೇ ಪ್ರಾರ್ಥನೆ ಮಾಡ್ತೀವಿ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ತುಳುನಾಡಿನಲ್ಲಿ ಪ್ರಾರ್ಥನೆ ಮಾಡುವಾಗ ದೈವವನ್ನು ಮುಂದಿಟ್ಟು ಮಾಡ್ತೀವಿ, ದೇವರು ಇಲ್ಲಿ ನಂತರ ಬರ್ತಾರೆ. ಹಾಗಾಗಿ ಇಲ್ಲಿ ನಮಗೆ ದೈವವೇ ಮುಖ್ಯವಾಗಿರ್ತದೆ. ಯಾಕಂದರೆ ತುಳುನಾಡಿನ ಮಣ್ಣಿನ ಇತಿಹಾಸ ಇಲ್ಲದವರು ಅಷ್ಟೇ ಅದು ವ್ಯಂಗ್ಯವಾಗಿ ಮಾತಾಡ್ಬೋದು. ಆದರೆ ಯಾವುದೇ ಒಂದು ನಂಬಿಕೆಯನ್ನು ವ್ಯಂಗ್ಯವಾಗಿ ಅಥವಾ ತಮಾಷೆಯಾಗಿ ತಗೊಳ್ಳುವಂಥದ್ದು ಸೃಜನಂಥ ದೊಡ್ಡ ವ್ಯಕ್ತಿಗಳಿಗೆ ಅದು ಬಹಳ ಒಳ್ಳೆಯದಲ್ಲ ಅಂತ ನಾನು ಅನ್ನಿಸ್ತೀನಿ. ಅದು ಕ್ಷಮೆ ಕೇಳಿರ್ಬೋದು, ಆದರೆ ಅವ್ರಿಗೆ ಅದರ ಗೊತ್ತಿಲ್ಲದವರು ಮಾತಾಡಲೇಬಾರದು. ಅದು ಏನೇ ಇಲ್ಲ, ಆ ಕುಣಿತವನ್ನು ಅದಕ್ಕೆ ಹೋಲಿಸುವಂಥದ್ದು ಅದು ಬಹಳ ಕೆಟ್ಟ ಒಂದು ಸಂಸ್ಕೃತಿ ಅಂತ ನನಗೆ ಅನಿಸ್ತದೆ. ಅಷ್ಟು ದೊಡ್ಡ ವ್ಯಕ್ತಿ, ಅಂತ ಗಣ್ಯ ವ್ಯಕ್ತಿ, ಅದು ಕೂಡ ಲೋಕೇಶ್ ಅವರ ಮಗನಾಗಿ ಅವರು ಹಂಗೆ ಮಾತಾಡಬಾರದಿತ್ತು. ಹಾಗಾಗಿ ನಾನು ಅದನ್ನು ಖಂಡಿತವಾಗಿ ನಾನು ಖಂಡಿಸ್ತೀನಿ. ಎಸ್ ಖಂಡಿತ. ಸೊ ಬಹಳ ಸೊಗಸಾಗಿ ಹೇಳಿದ್ರಿ, ಯಾವುದೇ ಓರ್ವ ವ್ಯಕ್ತಿ ಆಗಿರಲಿ ಅದರ ಕುರಿತಾಗಿ ಜ್ಞಾನ ಇಲ್ಲದೆ ಅದನ್ನ ವ್ಯಂಗ್ಯವಾಗಿ ಮಾತಾಡಿರ್ಲಿ ಅಥವಾ ಬೇರೆ ಯಾವುದೇ ವಿಚಾರವಾಗಿ ಮಾತಾಡಿದ್ರೆ ಅದು ಮಾತಾಡೋದೇ ತಪ್ಪು ಅಂತ. ಸೊ ಇವತ್ತು ಸಿಗರೆಟ್ ಪ್ಯಾಕ್ ಮತ್ತು ಆಲ್ಕೋಹಾಲ್ ಮೇಲೆ ಬರ್ದಿರ್ತದೆ ಇಟ್ಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳಿ, ಅಷ್ಟು ಮಾತ್ರಕ್ಕೆ ಅದನ್ನ ಸರಿ ಅಂತ ಒಪ್ಕೊಳ್ಳಿಕ್ಕೆ ಯಾರತ್ರೂ ಕೂಡ ಸಾಧ್ಯವಾಗುತ್ತೆ. ಸೊ ಅದೇ ರೀತಿಯಾಗಿ ಸಾರಿ ಕೇಳುವುದು ಇದು ಸೆಕೆಂಡರಿ, ಬಟ್ ಆರಂಭದಲ್ಲಿ ಆ ರೀತಿ ಮಾತಾಡುವುದೇ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ. ನಾವೊಂದು ಮಾಧ್ಯಮದ ಮುಖಾಂತರ, ನಾವೊಂದು ಟಿವಿಯ ಒಂದು ಒಳ್ಳೆಯ ಕಾರ್ಯಕ್ರಮದ ಮುಖಾಂತರ ಮಾತಾಡುವಾಗ ನಾವು ಫಸ್ಟ್ ಜಾಗ್ರತೆ ವಹಿಸ್ಕೊಳ್ಬೇಕು. ನಮಗೆ ಒಂದು ಒಳ್ಳೆಯ ಹೆಸರು ಬರ್ತದೆ, ನಾವು ಏನೋ ಮಾತಾಡಿದ್ದೆಲ್ಲ ಜನ ನಗಾಡ್ತಾರೆ.
ನಗಾಡ್ತಾರೆ ಜನ, ಅವ್ರಿಗೇನು ಗೊತ್ತಿರೋದಿಲ್ಲ. ಆದರೆ ಮತ್ತೊಬ್ಬರ ಭಾವನೆಗಳಿಗೆ ತೊಂದರೆ ಮಾಡುವಂಥದ್ದು, ಅದು ಕೆಡುಕುಂಟ ಮಾಡುವಂಥದ್ದು, ನಂಬಿಕೆಯ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ, ನನಗೂ ಇಲ್ಲ, ನಿಮಗೂ ಇಲ್ಲ. ನಮ್ಮ ನಂಬಿಕೆ ಅದು, ಆ ನಂಬಿಕೆಯ ಬಗ್ಗೆ ಅದು ಏನು ನೀವು ಆಳವಾಗಿ ಅಭ್ಯಾಸ ಮಾಡಿದಷ್ಟೇ ಮಾತಾಡಬೇಕಾಗುತ್ತೆ. ಇಲ್ಲಂತಾದರೆ ನೀವು ಯಾವುದನ್ನು ಯಾವುದಕ್ಕೆ ಹೋಲಿಸುವಂಥದ್ದು, ರಾತ್ರಿ ಭೂತ ಕುಣಿತ ಮತ್ತೆ ಏನೋ ಅದು ಕಾಲ್ ಸೆಂಟರ್ ರಾತ್ರಿ ನಡೀತದೆ, ಇದು ಸರ್ಕಾರಿ ಕೆಲಸಗಳು ಅಂತ ಹೇಳಿದ್ರೆ ದೇವರ ಕೆಲಸ ಇದ್ದ ಹಾಗೆ, ಭೂತಾರ ಇದು ಕಾಲ್ ಸೆಂಟರ್ ಅಂತ ಹೇಳಿದ್ರೆ ಭೂತಾರಾಧನೆ ಇದ್ದ ಹಾಗೆ, ಭೂತ ಕುಣಿತದ ಹಾಗೆ ಅಂತ ಹೇಳಿದ್ರೆ ಹಾಗಂತ ಹೇಳಿದ್ರೆ ಇವರಿಗೆ ದೈವ ರಾತ್ರಿ ಮಾತ್ರ ದೈವವನ್ನು ಆರಾಧಿಸ್ತಾರ? ದೈವ ಇಡೀ ಹಗಲಿನಲ್ಲಿ ದೈವ ಇರುವುದಿಲ್ವ? ದೈವದ ಬಗ್ಗೆ ಇವರಿಗೆ ಏನು ಗೊತ್ತಿಲ್ಲ. ಇವರಿಗೆ ಏನಾದರೂ ಗೊತ್ತಬೇಕಂತಾದರೆ ಸನ್ಮಾನ್ಯ ಯೋಗ್ಯರಾದಂಥ ಹಂಸಲೇಖರ ಹತ್ರ ಕೇಳಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ದೈವದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ, ನಾನು ಬರೆದಂಥ ಬುಕ್ಕನ್ನು ತಗೊಂಡು ಓದಿದ್ದಾರೆ, ಮಾತ್ರವಲ್ಲ ಇನ್ನೊಂದು ಅದನ್ನು ಬುಕ್ಕು ಪುನಃ ಬರೆಯಿರಿ ಸರ್, ನಾನು ಮುನ್ನೋಡಿ ಬರೀತೀನಿ, ಅಷ್ಟು ಒಳ್ಳೆಯ ನನಗೆ ಬಹಳಷ್ಟು ಪರಿಚಯ ಆಯಿತು ಅಂತ ಹೇಳ್ತಾರೆ. ಮೊನ್ನೆನೂ ಕೂಡ ನನಗೆ ಫೋನ್ ಮಾಡಿರ್ತಾರೆ, ಅದರ ಬಗ್ಗೆ ಏನಾದರೂ ಮೆಸೇಜ್ ಇದ್ದರೆ ಕೊಡಿ, ನನಗೆ ಎರಡು ಪಾಠದನ ಹೇಳಿ ಅಂತ ಹೇಳಿ ನನಗೆ ಮೆಸೇಜ್ ಹಾಕಿದ್ದಾರೆ, ನನಗೆ ಫೋನ್ ಮಾಡಿದ್ರೆ, ನನ್ನ ಹತ್ರ ಇದೆ. ಇವರು ಸ್ವಲ್ಪ ಅಂಥವರನ್ನು ಇವರು ನೋಡಿ ಸ್ವಲ್ಪ ಕಲಿಯುವಂಥದ್ದು ಸಾಕಷ್ಟಿದೆ. ಖಂಡಿತವಾಗಿ ನಾನು ಸೃಜನ್ ಅಂದರೆ ಸೃಜನ್ ಬಗ್ಗೆ ನನಗೆ ಒಳ್ಳೆಯ ಗೌರವ ಇದೆ. ಯಾಕಂತೇಳಿದರೆ ಲೋಕೇಶ್ ಅವರು ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ. ನಮ್ಮ ಒಂದು ಹೋಟೆಲ್ ಓಪನಿಗೆ ಅವರು ಬಂದಿದ್ದರು ನಾನು ಬೆಂಗಳೂರಲ್ಲಿ ಇರುವಾಗ. ಅಂಥವರಾಗಿ ಇವರು ಅದರ ಬಗ್ಗೆ ಮಾತಾಡುವಾಗ ಮತ್ತೊಬ್ಬರ ಭಾವನೆಗಳಿಗೆ, ತುಳುವರ ಭಾವನೆಗಳನ್ನು, ತುಳು ಸಂಸ್ಕೃತಿಯನ್ನು ಅವರು ಚೆನ್ನಾಗಿ ಅಭ್ಯಾಸ ಮಾಡಿಯೇ ಮಾಡಬೇಕು. ಇಡೀ ಭಾರತದಲ್ಲಿ ನಮ್ಮ ತುಳುವರ ಒಂದು ಸಂಸ್ಕೃತಿಯೇ ಬೇರೆ ಇದೆ. ಇಲ್ಲಿ ದೈವ ನಮ್ಮನ್ನು ಇಷ್ಟು ರಕ್ಷಣೆ ಮಾಡ್ತದೆ, ಇಲ್ಲಿರ್ತಕ್ಕಂಥ ಕಲೆಗಳಿಂದ ಹಿಡಿತು ಯಕ್ಷಗಾನದಂತ ಕಲೆಗಳಿಂದ ಎಲ್ಲೋ ವಿಶೇಷಣೆ ಆರಾಧನೆಯವರೆಗೂ ಕೂಡ ಬಹಳ ಇದು ವಿಶಿಷ್ಟವಾಗಿದೆ. ಅಂದರೆ ಈ ಜೀವಿ, ನಾನು ಹೇಳ್ತೀನಿ, ಈ ನಮ್ಮ ಈ ತುಳುವಿನ ಭೂಮಿ ಉಂಟಲ್ಲ, ಇಲ್ಲಿಯ ಮಣ್ಣೆ ಗಂಧ, ಇದು ಪವಿತ್ರವಾದಂಥ ಶ್ರೀಗಂಧ, ಇಲ್ಲಿನ ಕಲ್ಲೇ ಲಿಂಗ, ಇಲ್ಲಿನ ಪ್ರತಿಯೊಂದು ನೀರೇ ತೀರ್ಥ, ಅಷ್ಟು ಪವಿತ್ರವಾಗಿದೆ. ಹಾಗಾಗಿ ನಾವೀಗ ಆ ಸಂಪತ್ತನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಹಾಳು ಮಾಡಿರ್ಬೋದು, ನಮ್ಮ ನಂಬಿಕೆಯನ್ನು ಹಾಳು ಮಾಡಿರ್ಬೋದು, ಬೇರೆ ಬೇರೆ ಕಂಪನಿಗಳಿಗೆ ನಮ್ಮ ಮಾರಿ ನಮ್ಮ ನಾಗಬನ ದೈವ ಇದನ್ನು ನೀವು ನಾಶ ಮಾಡಿರ್ಬೋದು. ಆದರೆ ಅದನ್ನು ಮಾಡಿದವರಿಗೂ ಕೂಡ ಅಲ್ಲಿ ಏನಾಗಿದೆ, ಒಳ್ಳೆಯದಾಗಿದೆ ಅಂತ ನೀವೊಂದು ಡಾಕ್ಯುಮೆಂಟ್ರಿ ಮಾಡಿ, ನಿಮಗೆ ಗೊತ್ತಾಗ್ತದೆ ಅಲ್ಲಿ ಏನೇನು ಆಗ್ತಾ ಇದೆ ಅಂತ. ನಾವು ಹೇಳಿದರೆ ಆ ಜನರಿಗೆ ನಂಬುವುದಿಲ್ಲ ಅಂತ ಒಂದು ನಂಬಿಕೆ. ಅಂದರೆ ಇಲ್ಲಿ ದೈವ ಅಷ್ಟು ಅಷ್ಟು ಪವರ್ಫುಲ್ ಇದೆ. ಯಾಕಂತೇಳಿದ್ರೆ ನಂಬಿಕೆ, ನೀವು ನಿಜವಾಗಿ ದೈವವನ್ನು ನಂಬಿದೆ ಅಂತಾದರೆ ದೈವ ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀವು ನಂಬಿಕೆಯನ್ನು ಸಂದೇಹ ಮಾಡಬೇಡಿ. ನಮ್ಮಲ್ಲಿ ಏನಾಗಿದ್ದರೆ ನಂಬಿಕೆಯನ್ನು ಸಂದೇಹ ಮಾಡ್ತೀವಿ, ಸಂದೇಹವನ್ನು ನಂಬ್ತೀವಿ, ಹಾಗಾಗಿ ನಮಗೆ ಯಾವ ಶಕ್ತಿಯು ಏನೂ ಕೆಲಸ ಮಾಡುವುದಿಲ್ಲ. ಹಾಗಾಗಿ ದೈವಾರಾಧನೆ ನಮ್ಮ ತಳತಾಳಾಂತರ ಬಂದಿದ್ದು, ನಮ್ಮ ಹಿರಿಯರಿಂದ ಬಂದದ್ದು, ಅದು ಎಲ್ಲಿಂದ ಹೇಗೆ ಅದರ ಹುಡುಕ್ಲಿಕ್ಕೆ ನನ್ನ ಹತ್ರ ಅಂತೂ ಆಗಿಲ್ಲ, ಯಾರ ಹತ್ರ ಸಾಧ್ಯನೇ ಇಲ್ಲ. ನಾವು ಒಂದು ಇಷ್ಟಂತ ಕೇಳಿದ್ದನ್ನು ಹೇಳ್ಬೋದಷ್ಟೇ. ಖಂಡಿತ ಇವತ್ತು ಬಹುಶಃ ಮಾತಾಡುವಂಥ ಸಂದರ್ಭದಲ್ಲಿ ಭೂತಾರಾಧನೆ ದೈವಾರಾಧನೆ ಕುರಿತಾಗಿ ತಿಳುವಳಿಕೆ ಇಲ್ಲದೆ ಇರುವವರೇ ಇದ್ರು. ಬಹುಶಃ ನವೀನ್ ಡಿ ಪಡೀಲ್ರವರು ಆ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ನಗಾಡ್ಲಿಕ್ಕೆ ಅವರಿಗೆ ಸಂತೋಷವೇ ಆಯಿತು. ಆದರೆ ಅದನ್ನೇ ನಂಬಿಕೊಂಡಿರ್ತಕ್ಕಂಥ, ಅದು ಕೇವಲ ದೈವಾರಾಧನೆ ಅಂತ ಹೇಳಿದ್ರೆ ಕೇವಲ ಆಚರಣೆ ಅಲ್ಲ, ಅದು ಭಾವನೆ, ಜನರ ಭಾವನೆ ಕೂಡ ಹೌದು. ಸೊ ತಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕಿಂತ ಮೊದಲಿಗೆ ಸುಜಾನ್ ಲೋಕೇಶ್ ಅವರು ಸ್ಪಂದನ ವಾಹಿನಿಯೊಂದಿಗೆ, ಇದು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂತಹ ವರದಿ. ಇವತ್ತು ಮಂಗಳೂರಿನ ಭಾಗದ ಜನತೆಯಲ್ಲಿ ಫೇಸ್ಬುಕ್ಗಳ ಮುಖಾಂತರ ಕೂಡ ಕ್ಷಮೆಯನ್ನು ಕೇಳಿದರು. ಆದರೆ ಇವರು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು. ಹಾಗಾಗಿ ಸ್ಪಂದನ ವಾಹಿನಿಯೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಸೃಜನ್ ಲೋಕೇಶ್ ಅವರು ಸ್ಪಂದನ ವಾಹಿನಿಯೊಂದಿಗೆ ಏನು ಹೇಳಿದರು, ಯಾವ ರೀತಿಯಾಗಿ ಜನರಿಗೆ ಸಂದೇಶವನ್ನು ತಲುಪಿಸಲಿಕ್ಕೆ ಪ್ರಯತ್ನಪಟ್ಟರು, ಅಥವಾ ಸ್ಪಂದನ ವಾಹಿನಿಯೊಂದಿಗೆ ನಿಜಕ್ಕೂ ಕೂಡ ಅವರು ಬಹಳ ಭಾವನಾತ್ಮಕವಾಗಿ ಕೂಡ ಮಾತಾಡಿದ್ದಾರೆ ಏನು ಅನ್ನೋದನ್ನು ಇದೀಗ ನಿಮ್ಮೆದುರಿಗೆ. ಭೂತಾಕೋಲದ ಬಗ್ಗೆ ಮಾತಾಡಿದ್ರಿ ಅಂತ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಮಂಗಳೂರಿನಲ್ಲಿ. ಸೊ ಈ ಕುರಿತಾಗಿ ತಾವೇನು ಹೇಳ್ತೀರಿ ಸರ್, ತಮ್ಮ ಹೇಳಿಕೆ ಏನು? ನನ್ನ ಹೇಳಿಕೆ ಒಂದೇ ಸರ್, ನಾನು ಭೂತ ಕುಣಿತ ಏನಿದೆ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ಉದ್ದೇಶ ನನಗಿರ್ಲಿಲ್ಲ, ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂತ ವ್ಯಕ್ತಿ ನಾನಲ್ಲ. ನಂಗೆ ಏನಂದ್ರೆ ಸುಮ್ಮನೆ ಬಾಯಿ ಮಾತು ಹೇಳ್ತಾರದಲ್ಲ, ತುಂಬಾ ಪ್ರಾಮಾಣಿಕವಾಗಿ ಹೇಳ್ಬೇಕು ಅನ್ನೋದಾದ್ರೆ ತುಂಬಾ ಪ್ರೀತಿ ಇಟ್ಕೊಂಡಿರೋದು ನಾನು ಮಂಗಳೂರಿನ ನನ್ನ ಸ್ನೇಹಿತರಿದ್ದಾರೆ, ಆಮೇಲೆ ತುಂಬಾ ಜನ ನನ್ನ ವೆಲ್ ವಿಶರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಅವ್ರ ಬಗ್ಗೆ ತುಂಬಾ ಪ್ರೀತಿಸ್ತೇನೆ, ನಾನು ತುಂಬಾ ಕಂಫರ್ಟಬಲ್ ಅಲ್ಲಿ ಇದ್ದಾಗ. ಅಲ್ಲಿ ಯಾವುದೇ ರೀತಿಯಾದಂತ ಫೇಕ್ ವ್ಯಕ್ತಿಗಳಿದ್ದಾರೆ ಅಂತ ನನಗೆ ಅನ್ಸಲ್ಲ. ಅಷ್ಟು ನಾನು ಆನೆಸ್ಟ್ ಆಗಿ ಒಂದು ಪ್ರೀತಿ ಇಟ್ಕೊಂಡಿರೋದು ನಾನು ಅಲ್ಲಿಯ ಜನರ ಬಗ್ಗೆ. ಅಲ್ಲಿಯ ಜನರಿಗೆ ಹೊರಟ ಆಗೋ ತರ ನಾನು ಬೇಕು ಅಂತ ಮಾಡಿದೀನಿ ಅಂತೆಲ್ಲ ಕೇಳಿದಾಗ ನನಗೆ ಬೇಜಾರಾಯ್ತು. ಬೇಕು ಅಂತ ಟಾರ್ಗೆಟ್ ಮಾಡುವಂತ ಅವಶ್ಯಕತೆ ಯಾವುದೂ ಇಲ್ಲ. ಎನಿ ಫಾರ್ಮ್ ಆಫ್
ಬಿಲೀಫ್ ಅಂತ ಏನಿರುತ್ತೆ ಇವಾಗ ನನಗೆ ಯಾವ್ದೋ ಒಂದು ಇದನ್ನ ಏನಂತಾರೆ ನಿಮ್ಮ ಭೂತ ಕುಣಿತ ಆಗಿರ್ಬೋದು, ನಮ್ದು ಬೇರೆ ಬೇರೆ ರೀತಿಯಾದಂತ ಒಂದು ಆಚರಣೆಗಳಿರುತ್ತೆ, ಅದಷ್ಟಕ್ಕೂ ಸಮಾನವಾಗಿ ನಾನು ಒಂದು ಮರ್ಯಾದೆ ಕೊಡ್ತೀನಿ. ಕಮ್ಮಿ ಇದ್ ಮೇಲೆ ಇದ್ ಕೀಳಿಗೆ ಇದು ಜಾಸ್ತಿ ಇದು ಕಮ್ಮಿ ಅಂತ ನಾನು ಯೋಚನೆ ಮಾಡುವಂತ ವ್ಯಕ್ತಿತ್ವ ಅಲ್ಲ ನನಗೆ, ಬರೋದು ಇಲ್ಲ. ಬೆಳಗ್ಗೆಯಿಂದ ನಾನು ಸಾಕಷ್ಟು ಕೇಳ್ಪಟ್ಟೆ ಈ ತರ ಏನೋ ಬೇಜಾರಾಗಿದೆ ಅಂತ. ನಾನು ಅಕಸ್ಮಾತ್ ಏನೋ ಒಬ್ಬ ವ್ಯಕ್ತಿಗೆ ಬೇಜಾರಾಗಿದ್ರೆ ಆ ವ್ಯಕ್ತಿ ಹತ್ರ ಮಾತಾಡ್ತಿದ್ದೆ ನಾನು, ಅದು ಪರ್ಸನಲ್ ಮ್ಯಾಟರ್ಸ್ ಇದ್ದಾಗ ಮಾತಾಡ್ತೀನಿ ಇರ್ಬೋದು, ಬಟ್ ಇದು ಒಂದು ಬಿಲೀಫ್ ಅಂತ ಬಂದಾಗ ನಾನು ಇಮಿಡಿಯೇಟ್ ಆಗಿ ಜನರಿಗೆ ಸಾರಿ ಕೇಳಿದ್ದೀನಿ. ವಾಟ್ಸ್ಆಪ್ ಮುಖಾಂತರ ಸಾರಿ ಕೇಳಿದ್ದು ಏನಕ್ಕೆ ಅಂದ್ರೆ, ಜನರ ನಂಬಿಕೆಗೆ ಬೇಜಾರಾಗಿದೆ ಅಂದ್ರೆ, ಇವಾಗ ನಾನು ಇವಾಗ ಫೇಸ್ಬುಕ್ ಅಲ್ಲಿ ಲಕ್ಷಾಂತರ ಜನ ಇದಾರೆ, ಮೊಬೈಲ್ ಅಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ನಾನು ಜಸ್ಟಿಫೈ ಮಾಡ್ತಾ ಕೂತ್ಕೊಳ್ಳೋದು ನನ್ನ ಇದಲ್ಲ ಅಂದ್ರೆ, ನಾನ್ ಮಾಡಿದ್ ಸರಿ ಅಥವಾ ನಾನ್ ಹಿಂಗ್ ಹೇಳಿದ್ದು ಅಂತ ಹೇಳ್ತಾ ಹೋದ್ರೆ ಅದು ಇನ್ನು 10 ವರ್ಷ ಆದ್ರೂ ಬಗೆಹರಿಯಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು, ನಾನು ಯಾವ ರೀತಿಯಲ್ಲಿ ಅದನ್ನ ಹೇಳಿದೆ, ಯಾವ ಅದು ಒಬ್ರು ಒಂಥರ ತಿಳ್ಕೋಬಹುದು ಇನ್ನೊಬ್ಬರು ಸರ್. ಈತ ನಡುವೆ ಇನ್ನೊಂದು ಮಾತು ಏನ್ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅದೇನು ಲೈವ್ ಪ್ರೋಗ್ರಾಮ್ ಆಗಿರ್ಲಿಲ್ಲ, ರೆಕಾರ್ಡೆಡ್ ಪ್ರೋಗ್ರಾಮ್. ಈ ರೆಕಾರ್ಡೆಡ್ ಪ್ರೋಗ್ರಾಮ್ ಅನ್ನ ಎಡಿಟ್ ಮಾಡುವ ಸಂದರ್ಭದಲ್ಲಿ ಅದನ್ನ ಕಟ್ ಮಾಡಬಹುದಾಗಿತ್ತಲ್ಲ, ಒಂದೊಮ್ಮೆ ಮಿಸ್ ಆಗಿ ಬಾಯ್ ಸ್ಲಿಪ್ ಆಗಿ ಟಂಗ್ ಸ್ಲಿಪ್ ಆಗಿ ಬಂದದಾಗಿದ್ರೆ ಅದನ್ನ ಕಟ್ ಮಾಡಬಹುದಾಗಿತ್ತಲ್ಲ ಅನ್ನುವಂತ ಮಾತು ಕೇಳಿ ಬಂತು. ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನಾನು ದೇವರ ಕೆಲಸ ಅಂತ ಹೇಳಿದ್ದೆ ಸರ್, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿದ್ದು, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡೋರಿಗೆ ಅದ್ರ ದೇವ್ರ ಕೆಲಸನೇ ಅದು. ನಾನು ಅದನ್ನ ನೆಗೆಟಿವ್ ಆಗಿ ಹೇಳಿದ್ದಲ್ಲ, ಅದು ನಾನು ಹೇಳಿರೋದನ್ನ ಒಬ್ಬೊಬ್ರು ಒಂದ್ ರೀತಿಲಿ ತಗೋತಾ ಇದಾರೆ, ನಾನು ನೆಗೆಟಿವ್ ಆಗಿ ಹೇಳೋದೇ ಅಲ್ಲ ಅದು. ಐ ಕಂಪೇರ್ಡ್ ಕೆಲಸ ಟು ದೇವ್ರು ಅಂದ್ರೆ ಅಲ್ಲಿ ಆಕ್ಚುಲಿ ಈಗ ದೇವ್ರ ಮಾತು ಅಥವಾ ದೇವ್ರ ಕೆಲಸ ಅನ್ನುವ ಪದ ಬರಲಿಲ್ಲ, ಬಟ್ ನೀವು ಕಾಲ್ ಸೆಂಟರ್ ಅನ್ನ ಭೂತಕೋಲಕ್ಕೆ ಹೋಲಿಸಿದಂತಹ ತುಣುಕು ಮಾತ್ರ. ನಾವು ಇದುವರೆಗೆ ನಾವು ನೋಡಿದ ಹಾಗೆ ಕೇವಲ ಭೂತಕೋಲವನ್ನ ನೀವು ಕಾಲ್ ಸೆಂಟರ್ಗೆ ಹೋಲಿಸಿದಂತ ತುಣುಕು ಮಾತ್ರ ಇದೆ ಹೊರತಾಗಿ ಅದನ್ನ ದೇವ್ರ ಕೆಲಸ ಅಂತ ನೀವು ಹೇಳಿದ್ದು ಕೂಡ ಟೆಲಿಕಾಸ್ಟ್ ಆಗ್ಲಿಲ್ಲ. ಬಹುಶಃ ನೀವು ಹಾಗೆ ಹೇಳಿದ್ರಿಯಾ ಇಲ್ವಾ ಅಂತ. ಅಲ್ಲ ಅಲ್ಲ, ನಾನು ಹೇಳ್ತಾ ಇರೋದು ಕಾಲ್ ಸೆಂಟರ್ ಕೆಲಸ ಮಾಡೋದು ತಪ್ಪಲ್ಲ, ಅದು ಒಳ್ಳೆ ಕೆಲಸನೇ ಅದು. ಆಮೇಲೆ ಆ ಕಾಲ್ ಸೆಂಟರ್ ಕೆಲಸ ಮಾಡೋರಿಗೆ ಆ ಕೆಲಸ ದೇವ್ರೇ ಅದು. ಸೊ ನಾನು ಹೇಳ್ತಾ ಇರೋದು, ನಾನು ಆ ಇದ್ರಲ್ಲಿ ಅದಕ್ಕೆ ನಾನು ಹೇಳ್ತಲ್ಲ, ಇದನ್ನ ಜಸ್ಟಿಫೈ ಮಾಡ್ಕೊಂಡು ನಾನು ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಹರ್ಟ್ ಆಗಿದೆ ಅಂದಾಗ ಐ ವಾಂಟೆಡ್ ಟು ಸೇ ಸಾರಿ ಬಿಕಾಸ್ ಐ ಹರ್ಟ್ ಯುವರ್ ಫೀಲಿಂಗ್ಸ್ ಅಂತ ಅಷ್ಟೇ, ನಥಿಂಗ್ ಎಲ್ಸ್. ದೇರ್ ಇಸ್ ನಥಿಂಗ್. ಅದರಲ್ಲಿ ಇನ್ನೊಂದು ಒಳ ಅರ್ಥ ಇಲ್ಲ, ಇನ್ನೊಂದು ಬೇಕಬೇಕು ಅಂತ ಮಾಡಿದ್ದು ಅಂತ ಮಾತಾಡ್ತಾರೆ. ಐ ಡೋಂಟ್ ನೋ ವೈ ದೇ ಡೂ ದಟ್. ಒಂದೊಂದ್ಸರಿ ನನಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನು ಅದನ್ನ ಅಡ್ಜಸ್ಟ್ ಇಟ್ ಸಾರಿ, ಅಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಅಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಭೂತ ಕುಣಿತ. ಅಲ್ಲಿ ಯಾರ್ಯಾರು ಇರ್ತಾರೆ, ಇದು ತುಂಬಾ ಪ್ರಾಚೀನವಾದಂತಹ ಒಂದು ಕಲೆ, ಅದು ಪ್ರಾಚೀನವಾದಂತಹ ಒಂದು ಪದ್ಧತಿ ನಡ್ಕೊಂಡ್ಬಂದಿದೆ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಕ್ಕಾಗಲ್ಲ. ಸೊ ತಮ್ಮ ಈ ಒಂದು ಹೇಳಿಕೆಗಾಗಿ ಇವತ್ತು ಮಂಗಳೂರಿನ ಜನತೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸೊ ಸೃಜನ್ ಲೋಕೇಶ್ ಅವರು ಈ ಕುರಿತಾಗಿ ಏನ್ ಹೇಳ್ತಾರೆ, ಅದ್ರ ಜೊತೆಯಲ್ಲಿ ಓಪನ್ ಸ್ಟೇಟ್ಮೆಂಟ್ ಅನ್ನ ನೀವು ನೀಡಬೇಕು ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಸೊ ಸ್ಪಂದನ ವಾಹಿನಿಯೊಂದಿಗೆ ತಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದೀರಾ, ತಮ್ಮ ಮಾತಿಗಾಗಿ ಧನ್ಯವಾದಗಳು ಸರ್. ಬಟ್ ಇನ್ನು ಮುಂದೆ ಜನರು ಇದನ್ನ ಹೇಗೆ ಸ್ವೀಕರಿಸ್ತಾರೆ, ಇನ್ ಮುಂದೆ ಜನರು ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ತಪ್ಪು ನಾನು ಮಾಡಿದೀನಿ ಅಂದ್ರೆ ಕ್ಷಮೆ ಕೇಳ್ತೀನಿ, ಆದ್ರೆ ಅದನ್ನ ಮತ್ತೆ ನಾನು ಇನ್ನೊಂದು ಕೂತ್ಕೊಂಡು ಅದು ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ನಾನು ಹೇಳ್ಕೊಳಂತ ವ್ಯಕ್ತಿ ಅಲ್ಲ. ನನಗೆ ಮಂಗಳೂರವರು ಆಮೇಲೆ ನನ್ನ ಸ್ನೇಹಿತರು ಎಲ್ಲರ ಮೇಲೂ ತುಂಬಾ ಅಪಾರವಾದಂತ ಪ್ರೀತಿ ಇದೆ. ಸೊ ಹಾಗಾಗಿ ನಾನು ಅದು ಬೇಕ್ಬೇಕು ಅಂತ ಮಾಡಿದೀನಿ ಅಂತ ಯಾರ್ಯಾರು ಹೇಳಿದಾರೆ ಅವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದಂದ್ರೆ, ಇದು ನಾನು ಬೇಕು ಅಂತ ನಾನು ಆಂಟಿಸಿಪೇಟ್ ಮಾಡಿ ಮಾಡಿದಂತ ಒಂದು ಇದಲ್ಲ, ತಪ್ಪಾಗಿದೆ ಅಂತ ನೀವು ಓಕೆ ಕ್ಷಮಿಸಿ ಅಂತ ಕೇಳಿದೀನಿ. ಇದಕ್ಕಿಂತ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅದಲ್ಲದೆ ಇತ್ತೀಚೆಗೆ ಮಂಗಳೂರಿನ ಕೆಲವು ಪ್ರತಿಭೆಗಳಿಗೂ ಕೂಡ ನೀವು ಅವಕಾಶವನ್ನು ಒದಗಿಸಿದ್ದೀರಾ. ಸೊ ಹುಟ್ಟು ಮಂಗಳೂರಿನ ವಿರೋಧಿ ಅಲ್ಲ ಅನ್ನೋದು ಗೊತ್ತಾಗ್ತದೆ, ಆದ್ರೆ ಈ ತಪ್ಪಿ ಮಾತಾಡುವಾಗ ಒಮ್ಮೆ ಆಲೋಚಿಸಬಹುದಾಗಿತ್ತೇನೋ ಅನ್ನುವಂತ ಮಾತುಗಳು. ನಾನು ಹೇಳಿದ್ದನ್ನ ಯಾವ್ಯಾವ್ದೋ ರೀತಿಯಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇರೋದು, ನಾನು ಅದನ್ನ ಮನ್ಸಿಗೆ ಬಂದಿಲ್ಲ. ನಾನು ಆತರ ಮಾತಾಡಿ ನನಗಿದ್ದು ತಪ್ಪು, ನಾನು ಈ ತರ ಏನಾದ್ರು ಮಾಡ್ತಾ ಇದ್ದೀನಿ ಬೇಕಬೇಕು ಅಂತ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಅದನ್ನ ಆಲೋಚನೆ ಮಾಡಬಹುದಾಗಿತ್ತು. ನಾನು ಅದನ್ನ ಒಳ್ಳೆ ಪಾಸಿಟಿವ್ ಅಲ್ಲಿ ಹೇಳೋದಕ್ಕೆ ಬಂದಿದ್ದೆ. ನಾ ಇದು ಈ ತರ ತಿಳ್ಕೊಂಡಿದೆ ಅಂದ್ರೆ ಇದನ್ನ ನಾನು ಆ ರೀತಿ ಹೇಳಿಲ್ಲ ಅನ್ನೋದನ್ನ ನಾನು ಜಸ್ಟಿಫೈ ಮಾಡ್ಕೋಬೇಕಾಗಿದೆ. ಅದು ಪ್ರಾಬ್ಲಮ್ ಆಗಿರೋದು. ನಾನು ನೆಗೆಟಿವ್ ಆಗಂತೂ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ನೆಗೆಟಿವ್ ಆಗಿ ಅನ್ಸಿದೆ ಜನರಿಗೆ ಅಂದಾಗ ನಾನು ಸಾರಿ ಕೇಳಿದ್ದೆ. ಎಸ್ ಸರ್, ಒಟ್ಟಾರ ಆಗಿ ತಾವು ಬಹಿರಂಗವಾಗಿ ಕೂಡ ಸ್ವಾರಿ ಕೇಳಲಿಕ್ಕೆ ತಯಾರಿದ್ದೀರಾ ಸ್ಪಂದನ ವಾಹಿನಿಯ ಮುಖಾಂತರ? ಖಂಡಿತ ಕೇಳಿದೀನಿ ಸರ್. ವಾಟ್ ಬೆಳಗ್ಗೆ ಗೊತ್ತಾಗಿದ ತಕ್ಷಣ ಫಸ್ಟ್ ಫೇಸ್ಬುಕ್ ಅಲ್ಲಿ ಹಾಕಿದೆ ನಾನು. ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮಾತ್ರ ಅಪಾಲಜಿನ ಇಲ್ಲ ಇದ್ರಲ್ಲಿ. ನಾನು ಹೇಳೋದು ಫೇಸ್ಬುಕ್ ಅಲ್ಲಿ ನಾನು ಏನಾದ್ರು ಒಂದು ಕಮೆಂಟ್ ಹಾಕಿದ್ರೆ ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ ತಾನೇ, ಅದು ನಾನು ಹಾಕಿರೋದೆ. ಸಪೋಸಿಟ್ಲಿ ನಾನು ಯಾರಾದ್ರೂ ಒಂದು ನೆಗೆಟಿವ್ ಕಾಮೆಂಟ್ ಹಾಕಿದೀನಿ ಅಂದ್ರೆ ಅದು ನಾನು ಹಾಕಿದೀನಿ ಅಂತಾನೆ ಬರುತ್ತೆ. ಸೊ ಫೇಸ್ಬುಕ್ ಇಸ್ ಆಲ್ಸೋ ಅ ಮೀಡಿಯಮ್ ಆಫ್ ಕಮ್ಯುನಿಕೇಶನ್. ಮೀಡಿಯಮ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಐ ಆಮ್ ಕಮ್ಯುನಿಕೇಟಿಂಗ್ ಟು ದ ಪೀಪಲ್ ಸೇಯಿಂಗ್ ದಟ್ ಐ ಆಮ್ ಸಾರಿ. ಇನ್ನು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ.
ಬಹುಶಃ ಫೇಸ್ಬುಕ್ ಅನ್ನ ಈಗ ಸ್ಪಂದನ ವಾಹಿನಿಯಲ್ಲಿ ನೀವು ನೀಡುವಂತ ಹೇಳಿಕೆಯನ್ನ ಜನರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ತೇವೆ. ಬಟ್ ಈತನ ನಡುವೆ ಜನರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಭೂತಕೋಲವನ್ನ ಇಲ್ಲಿ ನಂಬಿಕೊಂಡೇ ಬದುಕುವಂತಹ ಜನಗಳು, ಅದನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸುವವರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರಷ್ಟೇ. ಇವತ್ತು ನೀವು ಕೇವಲ ಫೇಸ್ಬುಕ್ ಅಲ್ಲಿ ಹೇಳಿಕೆಯನ್ನು ನೀಡಿದ್ರು ಸಾಕಾಗುವುದಿಲ್ಲ ಅಂತ ಅವ್ರು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಸೊ ಭಾವನಾತ್ಮಕವಾಗಿ ಎಮೋಷನಲ್ ಇದೆ ಯಾರ ಅವರು ಹರೇಸ್ ಆಗಿದ್ದಾರೆ. ಇವಾಗ ಭೂತಕೋಲ ಒಂದು ನಂಬಿಕೆ, ಒಂದು ಒಂದು ಕಲೆ ಅಲ್ವಾ ಸರ್? ಅದು ಕಲೆಯಾಗಿ ನಾವೆಲ್ಲ ಸ್ವೀಕರಿಸಿ ಅದಕ್ಕೆ ಗೌರವ ಕೊಡ್ತೀವಿ. ಯಾಕಂದ್ರೆ ನಾನು ಒಬ್ಬ ಕಲೆ. ಸೊ ಭೂತಕೋಲ ಕೇವಲ ಕಲೆ ಮಾತ್ರ ಅಲ್ಲ, ಈ ಭಾಗದ ಒಂದು ಒಂದು ಆಚಾರ ಆಚರಣೆ ಅದು ಒಂದು ಆಚರಣೆ, ಅದೊಂದು ನಂಬಿಕೆ. ಅಂಡ್ ಅದಕ್ಕೆ ಬೆಲೆ ಕೊಟ್ಟರು. ನಾನೊಬ್ಬ ಕಲೆಗಾರನಾಗಿ ಬೀಯಿಂಗ್ ಅನ್ ಆರ್ಟಿಸ್ಟ್, ಇಫ್ ಐ ಡು ನಾಟ್ ರೆಸ್ಪೆಕ್ಟ್ ಇಟ್, ಹೌ ಕ್ಯಾನ್ ಐ ರೆಸ್ಪೆಕ್ಟ್ ಮೈ ವರ್ಕ್? ಆಮೇಲೆ ನನಗೆ ಇನ್ನೊಂದು ಹೇಳ ಸರ್, ನಮ್ಮ ತಂದೆ ನಮ್ಮ ತಾಯಿ ಎಲ್ಲರೂ ಫಸ್ಟ್ ನಮ್ಮ ಪ್ರಾಚೀನವಾಗಿ ಏನೇನಿದೆ ಅದನ್ನ ರೆಸ್ಪೆಕ್ಟ್ ಮಾಡೋದನ್ನೇ ಫಸ್ಟ್ ಹೇಳ್ಕೊಟ್ರು. ಯಾಕಂದ್ರೆ ನಾವು ಬಂದಿರೋದು ಅದನ್ನೇ. ಇವಾಗ ನಾನು ಕ್ಲಾಸಿಕಲ್ ಫಾರ್ಮ್ ಇರ್ಬೋದು ಅಥವಾ ಟ್ರೆಡಿಷನಲ್ ಇನ್ನೊಂದಿರ್ಬೋದು, ನಾಟಕ ಆಗಿರ್ಬೋದು, ಇದನ್ನೆಲ್ಲ ಕಲ್ತ್ಕೊಂಡೇ ಬಂದಿದ್ದವರು. ಅರ್ಥ ಆಗ್ತಿದ್ಯಾ? ನಮ್ಮ ಅಕ್ಕ ಕ್ಲಾಸಿಕಲ್ ಡಾನ್ಸರ್ ಆಗಿದ್ದು, ನಾನು ಕಲ್ತಿದ್ದೆ. ನಾನು ತಬಲಾ ಕಲಿಬೇಕು ಅಂತ ಹೋಗಿದ್ದೆ, ತಬಲಾ ಕಲಿತೆ. ಈ ತರ ಮಾಡ್ಕೊಂಡು ವಿ ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್, ವಾಟ್ ಇಸ್ ಕ್ಲಾಸಿಕಲ್, ವಾಟ್ ಇಸ್ ಏನ್ಷಿಯಂಟ್ ಫಾರ್ಮ್, ಎಲ್ಲದನ್ನು. ಸೊ ನಾನು ಅದನ್ನ ಹೌ ಕೆನ್ ಐ ಇನ್ಸಲ್ಟ್ ಅನದರ್ ಫಾರ್ಮ್? ಖಂಡಿತ. ಸೊ ಇದೀಗ ತಾವೇ ಹೇಳೋ ಪ್ರಕಾರ ತಾವು ಏನು ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ದಲ್ಲ, ಬದಲಿಗೆ ಅದು ದೇವರ ಕೆಲಸ ಅನ್ನುವ ರೀತಿಯಲ್ಲಿ ತಾವು ಮಾತಾಡಿದ್ದೀರಾ ಅಂತ ಹೇಳಿಕೊಳ್ತಾ ಇದ್ದೀರಾ? ಖಂಡಿತ ಸರ್, ಇದನ್ನೇ ನಾವು ಟೆಲಿಕಾಸ್ಟ್ ಮಾಡ್ತೇವೆ. ಬಟ್ ಕಡೆಯದಾಗಿ ಇದು ಭೂತಾರಾಧನೆ ಅಂದ್ರೆ ಕಲೆ ಅಲ್ಲ, ಇದೊಂದು ಆಚರಣೆ. ಇದನ್ನ ಇವತ್ತು ದೇವರ ಸಂದರ್ಶನ ಅಂತ ಹೇಗೆ ಮಾಡ್ತೇವೆ ಅದೇ ರೀತಿ ಮಾಡ್ತೇವೆ. ಒಟ್ಟಾರೆಯಾಗಿ ನಾವು ಸ್ಪಂದನ ವಾಹಿನಿಯೊಂದಿಗೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಕ್ಕೆ, ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಡೋದಕ್ಕಾಗಿ ತಮಗೆ ಧನ್ಯವಾದ ಸರ್. ಭೂತಕೋಲದ ಬಗ್ಗೆ ಮಾತಾಡಿದ್ರಿ ಅಂತ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಸೃಜನ್ ಲೋಕೇಶ ಸ್ಪಂದನ ವಾಹಿನಿಯೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾತುಗಳಿವು. ನಾನು ಕ್ಷಮೆಯನ್ನು ಯಾಚಿಸ್ತೇನೆ, ಬಹುಶಃ ಈ ಕುರಿತಾಗಿ ಭೂತಕೋಲದ ಕುರಿತಾಗಿ ಅದು ದೈವಾರಾಧನೆಯ ಕುರಿತಾಗಿ. ಸೊ ಇವತ್ತು ದಯಾನಂದ್ ಶೆಟ್ಟಿ ಅವರು ಹೇಳಿದಾಗಿ ಇದಕ್ಕೆ ಭೂತಾರಾಧನೆ ಅಂತ ಹೇಳೋದೇ ತಪ್ಪು, ದೈವಾರಾಧನೆ ಕುರಿತಾಗಿ ಹೆಚ್ಚಿನ ಜ್ಞಾನ ಇಲ್ಲದ ಕಾರಣದಿಂದಾಗಿ ನಾನು ಈ ರೀತಿ ಮಾತಾಡಿದ್ದೇನೆ. ಸೊ ಸರ್, ನಾನು ತಮ್ಮೊಂದಿಗೆ ಕೂಡ ಚರ್ಚೆಯನ್ನು ಮಾಡ್ತೇನೆ. ಇತ್ತ ನಡುವೆ ಇನ್ನೊರು ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಎಸ್, ಖಂಡಿತ ದೇವರಾಜ್ ಅವರೇ, ತಮ್ಮ ಮಾತುಗಳು ಬೇಕಾಗಿವೆ. ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಈಗ ಲೋಕೇಶ್ ಅವರು ಏನ್ ಹೇಳಿದ್ರೆ ಅದ್ರ ಬಗ್ಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೇನೆ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲ ಅಂತಾದ್ರೆ ಚೂರು ಅಣತಿ ದೂರ ಬಂದು ಮಾತಾಡಿ. ಅವಹೇಳನ ಮಾಡಿದ್ರೆ ನಾವು ಅದಕ್ಕೆ ತಲೆ ಕೆಡಿಸುವಂತ ವಿಚಾರ ಏನಿಲ್ಲ. ಯಾಕೆ ಅಂತ ಹೇಳ್ಬಹುದು, ಯಾಕೆ ಗೊತ್ತಾ? ಯಾಕಂದ್ರೆ ದೈವಗಳಿಗೆ ಯಾರು ಅವಹೇಳನ ಮಾಡಿದ್ದಾರೆ ಇಷ್ಟ ನಮ್ಮ ಚರಿತ್ರೆಯಲ್ಲಿ ಬಹಳಷ್ಟು ನೋಡಿದ್ದೇವೆ. ಅವರಿಗೆ ಅದಕ್ಕೆ ಶಾಸ್ತ್ರಿ ಅವರಿಗೆ ಕೊಡ್ತಾರೆ, ದೈವಗಳೇ ಕೊಡ್ತದೆ. ನಾವು ಚರಿತ್ರೆ ನೋಡ್ತೇವೆ. ಆ ದಿವಸ ಪಂಜುರ ದೈವದ ಬಗ್ಗೆ ಹೇಳಿದವರು ಮೂತ್ರ ವಿಸರ್ಜನೆ ಮಾಡಿ ಅವರಿಗೆ ಏನಾಗಿದೆ ಅಂತ ಗೊತ್ತು ನಮ್ಗೆ. ಖಂಡಿತ. ಸೊ ದೈವದ ಇದರ ಕುರಿತಾಗಿ ನಾವು ಇದನ್ನೇ ನಂಬಿಕೊಂಡು ಬಂದಿರತಕ್ಕಂಥವ್ರು, ಇದರ ಕುರಿತಾಗಿ ದೈವವೇ ಉತ್ತರಿಸ್ತದೆ ಅಂತ. ಬಹುಶಃ ದಯಾನಂದ್ ಕೆ ಶೆಟ್ಟಿ ಅವರು ಕೂಡ ಇಲ್ಲೇ ಇದ್ದಾರೆ. ಪಂಜುರ್ಲಿ ದೈವದ ಕುರಿತಾಗಿ, ದೆಂದೂರು ಪಂಜುರ್ಲಿ ದೈವದ ಕುರಿತಾಗಿ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದಂಥವ್ರು, ಈ ಕುರಿತಾಗಿ ಪಾರ್ದಾಣದ ಕುರಿತಾಗಿ ಗೀತೆಗಳನ್ನು ಕೂಡ ಬರೆದಂಥವ್ರು. ಸೊ ಖಂಡಿತವಾಗಿ ತಮ್ಮ ಮಾತುಗಳನ್ನು ಗೌರವಿಸ್ತೇವೆ ಸರ್, ತಮ್ಮ ಮಾತಿಗಾಗಿ ಕೂಡ ಧನ್ಯವಾದಗಳು. ಅವರಿಗೆ ಒಂದು ಹೇಳ್ತಾ ಇದ್ದೇನೆ, ಅವರು ಗೌರವ ಇದ್ದ ದೈವದ ಬಗ್ಗೆ ಬರೀತಾರೆ. ನಾನು ಒಬ್ಬ ಲೇಖಕನಾಗಿ ಮಾತಾಡ್ತಾ ಇದ್ದೇನೆ, ತುಂಬಾ ಸಂತೋಷ. ಆದ್ರೆ ನಾವು ತಲೆಕೆಡಿಸುವ ಅಗತ್ಯವೇ ಇಲ್ಲ, ಯಾಕಂದ್ರೆ ಈ ಕಾಲದಲ್ಲಿ ನಮ್ಮ ದೈವಾರಾಧಕರ ಬಗ್ಗೆ ಯಾರು ಚಿಂತನೆ ಮಾಡುವವರಿಲ್ಲ. ಬಡವರು ಅರ್ಥ, ಎಲ್ಲ ಬಡವರು, ಎಲ್ಲ ಬಡವರು, ಅವರ ಬಗ್ಗೆ ಹೋರಾಡೋ ಯಾರು ಇಲ್ಲ. ಆದ್ರೆ ಒಂದು ಶಕ್ತಿ ನಮ್ಮ ಹಿಂದೆ ಇದೆ ಅಂತ ಅವ್ರಿಗೂ ಗೊತ್ತು. ಆ ಶಕ್ತಿ ಅವರು ನೋಡ್ಕೊಳ್ಳಿ ಅಂತ ಹೇಳಿ ನಾವು ಅದ್ರ ಬಗ್ಗೆ. ಹಲೋ, ಬಹುಶಃ ಸಂಪರ್ಕ ಕಡಿತಗೊಳ್ತು ಅಂತ ಕಾಣಿಸ್ತದೆ.
ಸೊ ಅವ್ರು ಹೇಳುವ ಪ್ರಕಾರ ಇವತ್ತು ನಾವು ತಲೆ ಕೆಡಿಸಿಕೊಳ್ಳುವಂತ ಅಗತ್ಯವೇ ಇಲ್ಲ. ಸುಜಾನ್ ಲೋಕೇಶ್ ಏನೋ ದೈವಾರಾಧನೆ ಕುರಿತಾಗಿ ಮಾತಾಡಿದ್ರು, ಅದನ್ನ ಕಾಲ್ ಸೆಂಟರ್ಗೆ ಹೋಲಿಸಿದ್ರು ಅನ್ನುವ ಕಾರಣಕ್ಕಾಗಿ ಇವತ್ತು ದೈವಾರಾಧನೆಗೆ ಅಪಚಾರ ಆಯ್ತು ಅಥವಾ ಮತ್ತೊಂದಾಯ್ತು ಮಗದೊಂದಾಯ್ತು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾನು ತಮ್ಮೊಂದಿಗೆ ಕೂಡ ಚರ್ಚೆಯನ್ನು ಮಾಡ್ಲಿಕ್ಕಿದ್ದೆ ಇದರ ಕುರಿತಾಗಿ, ಇತಿಹಾಸದ ಕುರಿತಾಗಿ ಅಥವಾ ದೈವಾರಾಧನೆ ಅಂದ್ರೆ ಏನು, ಯಾವ ರೀತಿ ಇವತ್ತು ಹೆಚ್ಚಿನವರಿಗೆ ಜ್ಞಾನ ಇಲ್ಲ ಅಥವಾ ಸುಜನ್ ಲೋಕೇಶ್ ಅವರಂತಿಗೆ ಅಂತವರಿಗೆ ಒಂದು ಮಾತನ್ನು ಕೂಡ ತಲುಪಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ದಯಾನಂದ ಕೆ ಶೆಟ್ಟಿ ಅವರೊಂದಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್. ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ದೈವ ಸಂಕಲ್ಪ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತ. ಒಟ್ಟಾರೆ ಆಗಿ ಇದುವರೆಗೆ ಎಕ್ಸ್ಕ್ಲೂಸಿವ್ ಆಡಿಯೋನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ವಿ. ಸುಜನ್ ಲೋಕೇಶ್ ಸ್ಪಂದನ ವಾಹಿನಿಯೊಂದಿಗೆ ನೇರ ಸಂಪರ್ಕಕ್ಕೆ ಬಂದು ನಾಡಿನ ಸಮಸ್ತೆಯ ಜನತೆಯಲ್ಲಿ, ಮಂಗಳೂರು ಮತ್ತು ಉಡುಪಿಯ ಮತ್ತು ತುಳುವರ ಎಲ್ಲರಲ್ಲಿಯೂ ಕೂಡ ಕ್ಷಮೆಯನ್ನೇ ಯಾಚಿಸಿದ್ದಾರೆ. ಸರ್, ನಾನು ಅದು ಖಂಡಿತವಾಗಿ ಕೂಡ ಅದನ್ನು ಗೌರವಿಸ್ತೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಒಂದೊಮ್ಮೆ ಭಾವನೆಗೆ ಧಕ್ಕೆ ಆಗಿದ್ರೆ ಅಂತ. ಸೊ ಈ ವಿಚಾರದ ಕುರಿತಾಗಿ ಅಥವಾ ದೈವದ ಮಹಿಮೆಯ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ದಯಾನಂದ ಕೆ ಶೆಟ್ಟಿ ಅವರೇ, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ತಮ್ಮ ವಿವರಣೆಯನ್ನು ಪಡೆದುಕೊಳ್ತೇನೆ. ಇದರ ನಡುವೆ ಇನ್ನೊರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನನ್ನ ಹೆಸರು ವಿಜಯ್ ಕಾಪಿಕಾಡ್ ಅಂತ. ಹೇಳಿ ಹೇಳಿ ವಿಜಯ್ ಕಾಪಿಕಾಡ್. ಪಕ್ಷಿಗೆರೆಯಲ್ಲಿ ಇರೋದು, ಬೆಂಗಳೂರಲ್ಲಿ ಈಗ ಆಕ್ಚುಲಿ ಇದ್ದೀನಿ. ಸೊ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು ಹೌದು. ನಿಮ್ ಚಾನಲ್ ಅಲ್ಲಿ ಇದೆ, ನಮ್ ಇಲ್ಲಿ ಸುಜನ್ ಲೋಕೇಶ್ ಅವರೇ ಒಂದು ನಮ್ಮ ತುಳುನಾಡಿನ ಒಂದು ದೈವಾರಾಧನೆಗೊಂದು ಸಹಾಯ ಮಾಡಿದ್ದಾರೆ ಅನ್ನೋದೊಂದು ವಿಷಯ ಬರ್ತಿತ್ತು. ನನ್ನ ಪ್ರಕಾರ ಇದು ಅವ್ರು ಹೇಳಿದ್ದು ತಪ್ಪು, ಅದು ನೂರಕ್ಕೆ ನೂರು ತಪ್ಪು. ಬಟ್ ಏನಂದ್ರೆ, ನಮ್ ತುಳುನಾಡಿನ ಹುಡುಗರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಈಗ ಅವರು ಮಾತಾಡೋದು ಬೆಂಗಳೂರಿನಲ್ಲಿ, ಅವನು ಕನ್ನಡ ಜಾಸ್ತಿ ಅವನಿಗೆ ಗೊತ್ತಿಲ್ಲ, ಮಾತಾಡ್ತಿದ್ದಾನೆ ಅನ್ನೋದಕ್ಕಿಂತ ನಾವು ನಮ್ಮಲ್ಲಿ ಈಗ ನಾಟಕ ಆಯ್ತು, ಯಾವ್ದೋ ಒಂದು ಫಿಲ್ಮ್ ಆಯ್ತು, ಅದರಲ್ಲಿ ಭೂತಾರಾಧನೆ ಮಾಡುವ ಬಗ್ಗೆ ತುಂಬಾ 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 ಅಂದ್ರೆ ತುಂಬಾ ಕೆಟ್ಟದಾಗಿ ತೋರಿಸ್ತಿದ್ದಾರೆ. ಮತ್ತೊಂದು ಸೃಜನ್ ಲೋಕೇಶ್ ಅವರೊಂದು ಕಾರಣ ಆಗಿರ್ಬಹುದು, ಈ ತರ ಒಂದು ಅವಹೇಳನ ಹೇಳಿಕೆ ನೀಡಿದ್ದಾರೆ ಕಾಲ್ ಸೆಂಟರ್ಗೆ ಹೋಲಿಸಿ ಒಂದು ಕನ್ನಡ ಚಾನಲ್ ಅಲ್ಲಿ, ಅಂದ್ರೆ ಎಲ್ಲಾ ಕಡೆ ಹೋಗುವಂತ ನ್ಯೂಸ್ ಚಾನಲ್ ಅಲ್ಲಿ ಈ ತರ ಮಾತಾಡಿದ್ದಾರೆ, ಕೆಟ್ಟದಾಗಿ ಮಾತಾಡಿದ್ದಾರೆ. ನಾವು ಅವರನ್ನ ಬಿಟ್ಟು ಈಗ ನಾವು ನಮ್ಮ ಊರಿನಲ್ಲಿರುವ ಕೆಲವೊಂದು ಹುಡುಗರು ಇಂದು ಮೆಹಂದಿ ಆದ್ರೆ ಡ್ಯಾನ್ಸ್ ಮಾಡೋದಂತೆ ಭೂತಾರಾಧಿಸು ರೆಕಾರ್ಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಈಗ ಫಿಲ್ಮ್ ಅಲ್ಲಿ ನೋಡಿದಾದ್ರೆ ಅಲ್ಲಿನ ಒಂದು ಒಂಥರ ವಿಚಿತ್ರವಾಗಿ ತೋರಿಸ್ತಾರೆ, ಒಂದು ಕಾಮಿಡಿ ಟೈಪ್ ಅಲ್ಲಿ ತೋರಿಸ್ತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಯಾವ್ದಾದ್ರು ಫಂಕ್ಷನ್ ಇರುತ್ತೆ, ಯಾರಾದ್ರು ಈಗ ಲಾಸ್ಟ್ ಟೈಮ್ ಒಂದು ನೀವು ವಿಡಿಯೋ ಕ್ಲಿಪ್ ನೋಡಿರ್ಬಹುದು, ನಿಮ್ ಚಾನಲ್ ಬಂದಿರ್ಬಹುದು ಅಂತ ಅನ್ಸ್ತೀನಿ, ಒಂದು ಬರ್ತ್ಡೇ ಮಾಡುವಾಗ ಒಂದು ದೈವದ ನುಡಿಯೋತ್ಸಾಕನ ಮಾಡಿ ಅದಕ್ಕೊಂದು ಅವರ ಹೇಳನ್ನು ಮಾಡ್ತಿದ್ದಾರೆ. ಯಾರಲ್ಲ, ನಮ್ಮೂರಿನವರೇ ಅದು. ಸೊ ತಮ್ಮ ಪ್ರಕಾರ ಇವತ್ತು ನಾವು ಕೂಡ ಬದಲಾಗಬೇಕಾಗಿದೆ. ಕೆಲವೊಮ್ಮೆ ಅಪಹಾಸ್ಯವನ್ನು ಯಾವತ್ತು ನಾವು ಮಾಡಿಕೊಳ್ತೇವೋ ಆಗ ಬೇರೆಯವರಿಗೆ ಸಲಿಗೆ ಸಿಕ್ಕಿದಾಗ ಆಗ್ತದೆ ಅನ್ನೋ ತಮ್ಮ ಮಾತು. ಎಸ್ ಸರ್, ಖಂಡಿತ 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 ತಮ್ಮ ತಮ್ಮ ಮಾತಿಗಾಗಿ ಧನ್ಯವಾದಗಳು. ಸೊ ದಯಾನಂದ ಕೆ ಶೆಟ್ಟಿ ಅವರು ಈ ಕುರಿತಾಗಿ ಯಕ್ಷಗಾನವನ್ನ ಕೂಡ ಮಾಡಿದವರು ತಾವು. ಸೊ ಪಂಜುರ್ಲಿಯ ಮಹಿಮೆಯ ಕುರಿತಾಗಿ ಈ ದೈವಾರಾಧನೆ ಅಥವಾ ಈ ಕೆಲವರಿಗೆ ಏನೋ ಇದು ಕೇವಲ ಒಂದು ಆಕ್ಷನ್ ಅಷ್ಟೇ, ಕೇವಲ ಒಂದು ನಾಟಕ ಅಷ್ಟೇ, ಅಥವಾ ಕೇವಲ ಒಂದು ಕಲೆ ಅಷ್ಟೇ, ಅವ್ರು ಬಣ್ಣ ಹಚ್ಚಿ ಕುಣಿತಾರೆ ಅನ್ನುವಂಥ ಭಾವನೆಗಳಿವೆ. ಸೊ ಒಂದೆರಡು ಉದಾಹರಣೆಗಳಿಗೆ ಏನಾದರೂ ಕೊಡ್ಬೋದಾ ತಾವು? ಈ ಕುರಿತಾಗಿ ಯಾವುದೋ ಪ್ರಭಾವ ಬೀರಿದಂತಹದ್ದು ಅಥವಾ ಯಾಕೆ ನಂಬಬೇಕು ಅನ್ನುವ ವಿಚಾರ? ಇಲ್ಲ ಸರ್, ನಾವು ದೈವ ಏನೇನೆ ಉಡುಪಿ ನಮ್ಮ ಇಲ್ಲಿ ನಾವು ದೈವವನ್ನು ನಂಬದೆ ನಾವು ಹೋಗಲಿ, ದೈವರನ್ನು ಬೇಕಾದ್ರೆ ನಂಬದೇ ಇರ್ಬೋದು, ದೈವವನ್ನು ನಂಬದೇ ಇರಲಿಕ್ಕೆ ಆಗುವುದಿಲ್ಲ ನಮಗೆ. ನಿಮಗೆ ದೈವ ನಮಗೆ ಕರ ನಿಜವಾಗಿ ನೀವು ದೈವವನ್ನು
ಆರಾಧಿಸಿದಾದರೆ ಅದು ನಿಮಗೆ ನಿಮ್ಮ ಬೆನ್ನಿಗೆ ನಿಮ್ಮ ಯಜಮಾನನ ಥರ ಇರ್ತದೆ. ನಾವು ಮುಂಚೆ ಏನು ಮಾಡ್ತಿದ್ವಿ, ದೈವಕ್ಕಂತ ಒಂದು ಸ್ಥಾನವೂ ಇರಲಿಲ್ಲ, ಮನೆಯ ಚಾವಡಿಯಲ್ಲಿ ಒಂದು ಮಂಚ ಮಾಡಿ ಅದರಲ್ಲೇ ಅದು ಒಂದು ತೊಟ್ಟಿಲು ಥರ ಇತ್ತು. ಈಗ ನಾವು ಅದನ್ನು ಸ್ವಲ್ಪ ಇದು ಮಾಡಿದ್ದೀವಿ, ಬೇರೆ ಬೇರೆ ಸ್ಥಾನ ಬೇರೆ ಬೇರೆ ದೈವಕ್ಕೆ ಬೇರೆ ಬೇರೆ ಸ್ಥಾನ ಕಟ್ಟಿದ್ದೀವಿ. ಯಾಕಂತೇಳಿದರೆ ಅದು ಮನೆಯ ಯಜಮಾನನ ರೀತಿಯಲ್ಲಿ ಅವನಂತರ ಫಸ್ಟ್ ಏನಾದರೂ ಇದ್ದರೆ ಅವನಿಗೆ ಪ್ರಾರ್ಥನೆ ಮಾಡಿ ನಾವು ಕೆಲಸವನ್ನು ಮಾಡುವಂಥದ್ದಿತ್ತು. ಅದು ನಾವು ಕೆಲಸ ಮಾಡುವಾಗ ನಮಗಿಂತ ಮುಂಚೆ ದೈವ ಹೋಗ್ತಾ ಇತ್ತು. ನಿಮಗೆ ನಮ್ಮ ಈಗ ದೆಂದೂರ ಪಂಜುಲಿ ಇಲ್ಲಿಯೂ ನನಗೆ ಒಂದು ಕತೆ ಹೇಳ್ತೀನಿ. ಅದು ಒಂದು ಅದು ಸಿಡಿಮದ್ದನ್ನು ತರಲಿಕ್ಕಂತ ಯಜಮಾನ ಬರುವಾಗ ಅದರ ಹಿಂದೆ ಅದು ಬಂದಿದೆ ಇಲ್ಲಿ ಸಿಡಿಮದ್ದು, ಅದಕ್ಕೆ ಸಿಕ್ಕಿಲ್ಲ ಅಂತಾದಾಗ ಅಂತೇಳಿದ್ರೆ ಇವರು ಕೊಡದಿದ್ದಾಗ ಆ ದೈವಕ್ಕೆ ಏನಾಗ್ತದೆ, ಅವಮಾನ ಆಯ್ತಂತ ನಮ್ಮ ಯಜಮಾನನಿಗೆ. ನನ್ನನ್ನು ನಂಬಿದಂತ ಯಜಮಾನ ಕೇಳಿದನೆ ಉಡುಪಿಯ ಇವತ್ತಿಗೂ ಕೂಡ ಇರ್ತಕ್ಕಂತಹ ಒಂದು ಅಂಗಡಿಯಲ್ಲಿ. ಸೊ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ತೇನೆ. ಒಟ್ಟಾರೆ ಆಗಿ ಇವತ್ತು ತುಳುನಾಡು ಅಂತ ಹೇಳಿದ್ರೆ ಇದನ್ನು ಪರಶುರಾಮನ ಸೃಷ್ಟಿ ಅಂತ ಸುಮ್ಮನೆ ನಾವು ಕರಿತಾ ಇಲ್ಲ, ಬದಲಿಗೆ ಅಂತಹ ಒಂದು ಆಚರಣೆಯನ್ನು ವಿಭಿನ್ನವಾಗಿರ್ತಕ್ಕಂಥ ಆಚರಣೆಗಳನ್ನ ನಂಬಿಕೆಯನ್ನು ನಾವು ಇಟ್ಕೊಂಡು ಬಂದಿದ್ದೇವೆ ಅಂತ. ಇದರ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸರಿಗ್ರಾಮದಿಂದ ರತ್ನ ನಾಗರಾಜ್ ಗಾಣಿಗ ಅಂತ ಹೇಳಿ. ಹೇಳಿ ರತ್ನ ನಾಗರಾಜ್ ಅವರೇ. ನೋಡಿ, ಅಲ್ಲಿ ಕೆಲವರೆಲ್ಲ ಈ ಇದು ಭೂತಾರಾಧನೆ ಇದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅಲ್ಲಿ ಅದ್ರದ್ದು ವೇಷ ಹಾಕಿಕೊಂಡಿದ್ದಾರೆ. ನಾನು ಒಂದು ಪ್ರೋಗ್ರಾಮ್ ಅಲ್ಲಿ ನೋಡಿದ್ದೆ ಸರ್, ಅವರು ಒಂದು ಹೆಂಗ್ಸು ಅದನ್ನ ಹಾಕಿ ಕುಣಿಯುವಾಗ ಅವರು ಅವ್ರ ಮೈ ಮೇಲೆ ಬಂದಿತ್ತು. ಆಮೇಲೆ ನಾವೆಲ್ಲ ನೀರೆಲ್ಲ ಕುಡಿಸಿ ಅವ್ರಿಗೆ ಇದ್ ಮಾಡಿ ನಾನು ಹೇಳಿದೆ, ನೋಡಿ ಈ ತರ ಎಲ್ಲ ಮಾಡ್ಬೇಡಿ, ನೀವು ದೇವರದೆಲ್ಲ ಯಾಕೆ ಹಾಕ್ತೀರಾ, ಇದ್ರನ್ನೆಲ್ಲ ನೀವು ತುಂಬಾ ಇದ್ ಮಾಡ್ತಾ ಇದ್ದೀರಾ. ಸೊ ಅಪಹಾಸ್ಯ ಮಾಡ್ಲಿಕ್ಕೆ ಇದೇನು ಸಾಧಾರಣ ಕಲೆ ಅಲ್ಲ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡ್ಬೇಕಾಗಿದೆ. ಇದು ಕಲೆ ಅಲ್ಲ, ಇದು ನಂಬಿಕೆ, ಇದು ಇದು ದೇವರನ್ನ ಆರಾಧಿಸುವ ಒಂದು ವಿಧಾನ ಅನ್ನೋದನ್ನ ಇವತ್ತು ಎಲ್ಲರಿಗೂ ಕೂಡ ಅರಿತುಕೊಳ್ಬೇಕಾಗಿದೆ. ಖಂಡಿತ ನಾಗರ ಅವರೇ, ತಮ್ಮ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯ ಅಥವಾ ಜನರಿಗೆ ನಮ್ಮಿಂದ ಆದಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ, ತಮಗೆ ಧನ್ಯವಾದಗಳು. ಸೊ ಇದರ ನಡುವೆ ಸೃಜನ್ ಲೋಕೇಶ್ ಅವರು ಕೂಡ ಸ್ಪಂದನ ವಾಹಿನಿಯೊಂದಿಗೆ ಮಾತಾಡ್ತಾ ಅದೇ ವಿಚಾರವನ್ನು ತಿಳಿಸಿದರು. ಸರ್, ಅದೊಂದು ಕಲೆ, ಅದೊಂದು ಕಲೆ, ಕಲೆ ಯಾಕೆ ಅವ್ರನ್ನ ನಾವು ಅನೇಕ ಬಾರಿ ಅವರಿಗೆ ತಿಳಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವರ ಮನಸ್ಸಿನಲ್ಲಿ ಅದೊಂದು ಕಲೆ ಅನ್ನುವುದು ಹುದುಗಿ ಹೋಗಿದೆ. ಬಹುಶಃ ಯಾಕೆ ಅಂತ ಕೇಳಿದ್ರೆ ಈ ಮೆಹಂದಿ ಕಾರ್ಯಕ್ರಮಗಳಲ್ಲಿ ಅಥವಾ ಯಾವುದೋ ಒಂದು ಆಡಂಬರದ ಕಾರ್ಯಕ್ರಮಗಳಲ್ಲಿ ನಾವು ಕೋಲವನ್ನ ಕಟ್ಟಿಕೊಂಡು ಹೋಗಿ ಡ್ಯಾನ್ಸ್ ಮಾಡುವಂಥದ್ದು ಅಥವಾ ಈ ಗೀತೆಗಳಿಗೆ ಪಾಡದಾನದ ಗೀತೆಗಳಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಹೆಜ್ಜೆ ಹಾಕುವಂಥದ್ದು. ಸೊ ಇದೇ ಎಲ್ಲ ಕಾರಣಗಳ ಅಂತ. ಖಂಡಿತ ಖಂಡಿತವಾಗಿ ಅದು ಕಲೆಗೆ ಅದು ಒಂದು ದೈವವನ್ನು ಆರಾಧಿಸುವಂತ ಒಂದು ಒಳ್ಳೆಯ ರೀತಿ, ಅದರಲ್ಲಿ ನಂಬಿಕೆ ಇದೆ, ಅಲ್ಲಿ ಅದಕ್ಕೊಂದು ಕ್ರಮಬದ್ಧತೆ ಇದೆ. ಒಟ್ಟಾರೆಯಾಗಿ ಕುಣಿಯುವುದಲ್ಲ, ನಮಗೆ ಎಲ್ಲ ಕೋಲ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ನಂಬಬೇಕು, ನಾವು ದೈವ ನರ್ತನ ಮಾಡಿದಾಗ ನರ್ತನ ಅವ ಯಾರೇ ಮಾಡಿರಲಿ ಅಲ್ಲಿ ನಾವು ದೈವವನ್ನೇ ಕಾಣ್ತೀವಿ. ನಾವು ದೈವದ ಹತ್ರ ನುಡಿ ಕೇಳ್ತೀವಿ, ಅವ ಏನು ಹೇಳ್ತಾನೆ ಅದನ್ನು ನಂಬ್ತೀವಿ. ಅಲ್ಲಿ ನಾವು ಅಲ್ಲಿ ನರ್ತನ ಮಾಡುವ ಅಲ್ಲಿ ಅಲ್ಲಿ ಬರೋದೇ ಇಲ್ಲ, ಅಲ್ಲಿ ದೈವವನ್ನೇ ಕಾಣುವಾಗ ನಾವು ಅದನ್ನು ಕಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೊಂದು ಪವಿತ್ರವಾದ ಆರಾಧನೆ, ಆರಾಧನೆಯನ್ನು ಆರಾಧಿಸುವ ಬಂತು ಕ್ರಮ, ಅದು ಒಂದು ಉತ್ತಮವಾದಂಥ ಕ್ರಮ. ಅದು ಹೆಂಗೆ ಯಾರು ಮಾಡಿರ್ತಾರೆ, ಹಿರಿಯರು ಮಾಡಿರಬೇಕದು. ಯಾಕಂದ್ರೆ ಹೇಳಿದ್ರು ನಾವು ಯಾವಾಗಲೂ ಹೇಳ್ತೀನಿ, ಹಿರಿಯರು ನಮಗಿಂತ ಭಾಳಷ್ಟು ಬುದ್ಧಿವಂತರಿದ್ದಾರೆ. ನಮಗೆ ಅದು ಏನಂತ ತಿಳ್ಕೊಳ್ಳಿಕ್ಕೂ ನಮ್ಗೆ ಇದುವರೆಗೆ ಸಾಧ್ಯ ಆಗಿಲ್ಲ. ಅದನ್ನು ಅವಹೇಳನ ಮಾಡುವಂಥ ಶಕ್ತಿ ನಮಗೂ ಖಂಡಿತವಾಗಿ ಇಲ್ಲ. ಖಂಡಿತ ಇಲ್ಲ. ಸೊ ಇವತ್ತಿಗೆ ದೈವಾರಾಧನೆ ಕುರಿತಾಗಿ ಸಂಪೂರ್ಣ ಜ್ಞಾನ ಇರ್ತಕ್ಕಂಥವ್ರು ಯಾರೂ ಇವತ್ತು ಉಳಿದಿಲ್ಲ, ಖಂಡಿತ ಇಲ್ಲ. ಬಹುಶಃ ಇಂಥ ಒಂದು ಪುರಾತನ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳದೆ ಅದನ್ನು ಕೇವಲ ಕಲೆ ಅಂತ ಭಾವಿಸಿ ನಾವು ಮಾತಾಡೋದು ತಪ್ಪಾಗ್ತದೆ ಅಂತ. ಇದರ ನಡುವೆ ಇನ್ನೊಬ್ಬ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅಶೋಕ್ ಅಂತ ಹೇಳಿ, ತುಳುನಾಡಿನಿಂದ. ಹೇಳಿ ಹೇಳಿ ಅಶೋಕ್ ಅವರೇ. ಏನಂತ ಹೇಳಿದ್ರೆ, ಅದು ವಿಚಾರ ನಿನ್ನೆಯಿಂದ ತುಂಬಾ ವೈರಲ್ ಆಗಿದೆ ಫೇಸ್ಬುಕ್ ಅಲ್ಲಿ ಕೂಡ. ಬೆಳಿಗ್ಗೆ ಅವರು ಫೇಸ್ಬುಕ್ ಅಲ್ಲಿ ಸಾರಿ ಕೇಳಿದ್ದಾರೆ, ಬಟ್ ಅದು ನಮಗೆ ಸ್ಟಾರ್ಟ್ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ, ಅವರು ಒಂದು ಐಡಿ, ಅವರ ಐಡಿಯಿಂದ ಅವರು ಹೇಳಿದ್ರು ಅಂತ ಅವ್ರು ಹೇಳಿದ್ರು, ಬಟ್ ನಾವು ಹೇಗೆ ಅದನ್ನ ನಂಬುದು ಅವರೇ ಹೇಳಿರೋದು ಅಂತ. ಆತರ ಐಡಿ ನಾವು ಕ್ರಿಯೇಟ್ ಮಾಡಿ ಹೇಳ್ಬೋದು. ಇಲ್ಲ ಇಲ್ಲ, ಇವತ್ತು ಇವತ್ತು ಸ್ಪಂದನ ವಾಹಿನಿಗೆ ಕರೆ ಮಾಡಿ ನೇರವಾಗಿ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತೇನೆ ಸರ್ ಅಂತ ಹೇಳಿ ನಮ್ಮೊಂದಿಗೆ ಮಾತಾಡಿದ್ದಾರೆ ಸ್ಪಂದನದೊಂದಿಗೆ. ಸೊ ಅದು ನಾನು ಕೇಳಿದೆ, ಅದು ಒಪ್ತೇನೆ ನಾನು. ಆದ್ರೆ ಏನಂತ ಹೇಳಿದ್ರೆ, ಅವರು ನಮ್ಮ ಇನ್ನೊಂದು ಪ್ರಶ್ನೆ ಹೇಳಿದ್ರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಮಾತಾಡಿದ್ರು ಅವರು, ಅದು ನೆಕ್ಸ್ಟ್ ಅವರ ಪ್ರೋಗ್ರಾಮ್ ಅಲ್ಲೇ ನಾವು ಸಾರಿ ಕೇಳ್ಬೇಕಂತ ಕೇಳಿದಕ್ಕೆ, ಅದು ಸರ್ ಆಗುದಿಲ್ಲ ಸರ್, ಯಾಕೆ ಅಂತ ಹೇಳಿದ್ರೆ ಅದು ಆಲ್ರೆಡಿ ರೆಕಾರ್ಡೆಡ್ ಅಂತ ಹೇಳಿದ್ರು. ಬಟ್ ರೆಕಾರ್ಡೆಡ್ ಅನ್ನು ಅವ್ರು ಹಾಕ್ಬೇಕಾದ್ರೆ ಅದಕ್ಕೆ ಎಡಿಟ್ ಮಾಡಿ ಹಾಕ್ಬೋದಲ್ವಾ, ಸಾರಿ ಕೇಳಿದನ್ ಕೂಡ, ಅದು ಅವರಿಂದ ಸಾಕಾಗ್ತಿಲ್ಲ ಅಂತೆ.
ಮತ್ತೊಂದು ಏನಂತ ಹೇಳಿದ್ರೆ, ನೀವು ಅವಾಗ ಟೆಲಿಕಾಸ್ಟ್ ಮಾಡಿದ್ದು ನೋಡಿದೆ ನಾನು, ಅವರು ನಮ್ಮ ದೈವಾರಾಧನೆಯನ್ನು ಆರ್ಟ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಕಲೆ ಅಂತ. ಅವರು ಆತರ ಹೇಳಲಿಕ್ಕೆ ಕಾರಣ ನಮ್ಮವರೇ. ಈ ವಿಚಾರವನ್ನು ಸ್ಪಂದನ ಟಿವಿಯ ಮೂಲಕ ನಾನು ಹೇಳ್ತಿದ್ದೇನೆ. ಏನಂತ ಹೇಳಿದ್ರೆ, ನಮ್ಮವರು ಮೊದ್ಲು ಚೇಂಜ್ ಆಗ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ದೈವಸ್ಥಾನಗಳಲ್ಲಿ ಅಲ್ಲಿ ಯಾರು ಮೇನ್ ಇದ್ದಾರೆ ನೋಡಿ, ಅವ್ರು ಚೇಂಜ್ ಆಗ್ಬೇಕು. ಒಂದು ಅಲ್ಲಿ ಬೋರ್ಡ್ ಹಾಕ್ಲಿ, ಸೆಲ್ಫೋನ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ. ಯಾಕಂದ್ರೆ ನಾನು ಎಷ್ಟೊಂದು ಕಡೆ ನೋಡಿದ್ದೇನೆ, ದೈವದೊಟ್ಟಿಗೆ ಸೆಲ್ಫಿ ತೆಗಿತಾರೆ, ದೈವದೊಟ್ಟಿಗೆ ಫೋಟೋ ತೆಗಿತಾರೆ, ದೈವದ ವಿಡಿಯೋ ಮಾಡಿ ವೈರಲ್ ಮಾಡ್ತಾರೆ. ಯಾವ್ದೋ ಒಂದ್ ರೀತಿ ಈ ಸೆಲೆಬ್ರೇಟ್ ಗಳಲ್ಲಿ ಅಥವಾ ನಾಟಕದ ಆರ್ಟಿಸ್ಟ್ ಗಳ ಒಟ್ಟಿಗೆ ಯಾವ ರೀತಿ ಬಿಹೇವ್ ಮಾಡ್ತಾರೋ ಅದೇ ರೀತಿಯಾಗಿ ದೈವದೊಟ್ಟಿಗೆ ಬಿಹೇವ್ ಮಾಡ್ತಾರೆ. ಹೌದೌದು. ಮತ್ತೊಂದೇನಂತ ಹೇಳಿದ್ರೆ, ಅದನ್ನ ನಾವು ಕೇಳಿಗೋದ್ರೆ ಯಕ್ಷಗಾನದ ಹೋಲಿಕೆ ಮಾಡ್ತಾರೆ. ಯಕ್ಷಗಾನ ನಮ್ಮದು ಕಲೆ, ದೈವಾರಾಧನೆ ನಮ್ಮದು ನಂಬಿಕೆ, ಆರಾಧನೆ ಆರಾಧನೆ. ಅದನ್ನು ನಾವೇ ತಿಳ್ಕೊಳ್ಬೇಕಲ್ವಾ ಮೊದ್ಲು. ಎಸ್ ಎಸ್ ಎಸ್, ಖಂಡಿತ ಸರ್. ಬಹುಶಃ ಇವತ್ತು ಸ್ಪಂದನ ವಾಹಿನಿಯನ್ನು ವೀಕ್ಷಿಸಿರ್ತಕ್ಕಂಥ ಸಮಸ್ತ ಜನತೆಗೂ ಕೂಡ ಇವತ್ತು ಇದರ ಅರಿವಾಗಿದೆ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಬಹುಶಃ ಅವ್ರು ಹೇಳಿದ್ರು, ನಾವು ಯಾವತ್ತಿಗೆ ಬಗ್ತಾ ಇರ್ತೇವೋ ಅವತ್ತಿನವರಿಗೆ ಕೂಡ ನಮ್ಗೆ ಹೊಡೆಯೋರು ಇದ್ದೇ ಇರ್ತಾರೆ. ಸೊ ಯಾವತ್ತಿಗೆ ನಮ್ಮ ಮೇಲೆ ನಾವು ಅಸಡ್ಡಿಯನ್ನ ತೋರಿಸ್ಕೊಳ್ತೇವೋ, ಬಹುಶಃ ಇಷ್ಟರ ಸಲಗೆಯನ್ನ ತೋರಿದ್ದು ನಾವೇ ಅನ್ನುವಂತಹ ಒಂದು ವಿಚಾರ ಕೂಡ ಬರ್ತಾ ಇದೆ. ಬಹುಶಃ ಯಾಕೋ ಇತ್ತೀಚೆಗೆ ಈ ಮೊಬೈಲ್ಗಳ ಸೆಲ್ಫಿಯ ಅವಾಂತರದಿಂದಾಗಿ ನಮ್ಮ ಹಿರಿಯರು ಅಥವಾ ಇವತ್ತು ದಯಾನಂದ ಕೆ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ, ತಮ್ಮಲ್ಲಿ ಎಷ್ಟು ಜನ ಯುವಕರು ಬಂದಿದ್ದಾರೆ ಸರ್, ಇದರ ಇತಿಹಾಸ ಏನು, ಇದರ ಪುರಾಣ ಏನು, ಪಂಜುರ್ಲಿಯ ಮಹಿಮೆ ಏನು, ದೆಂದೂರಿನ ಇತಿಹಾಸ ಏನು ಕೇಳಿಕೊಂಡು ಎಷ್ಟು ಜನ ಬಂದಿದ್ದಾರೆ? ಈಗ ಅಂದ್ರೆ ಫಸ್ಟ್ ಬಂದಿಲ್ಲ, ಈಗ ಬರ್ತಾ ಇದ್ದಾರೆ. ಈಗ ಅವರಿಗೆ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ, ನಾವು ನಮ್ಮ ಈ ಮುಂದಿನ ಪೀಳಿಗೆಗೆ ಸರಿಯಾದಂತಹ ಮಾಹಿತಿಯನ್ನು ಇದರ ಬಗ್ಗೆ ಗೊತ್ತಿಲ್ಲದಿದ್ರೆ ಹೀಗೆ ಆಗ್ತದೆ. ನಾವು ಕೊಡ್ತಾ ಇಲ್ಲ ತಪ್ಪು, ನಮ್ಮ ಹಿರಿಯರ ತುಂಬಾ ತಪ್ಪಿದೆ ನಮಗೆ. ಈಗ ನೀವು ಅಲ್ಲಿ ದೈವಾರಾಧನೆ ನಡೀತದೆ ಅಥವಾ ಕೋಲ ನೇಮ ನಡೆಯುವಲ್ಲಿ ಎಷ್ಟು ಜನ ಇರ್ತಾರೆ? ಒಂದು 30 ಜನ ಇರುವುದಿಲ್ಲ ಅಲ್ಲಿ. ನೀವು ಒಂದು ಬೇರೆ ಕಡೆ ಒಂದು ಡ್ಯಾನ್ಸ್ ಮಾಡಿ ಅಲ್ಲಿ ಅಂದರೆ ಅವರಿಗೆ ಅದರ ಬಗ್ಗೆ, ಅದರ ಇಂಪಾರ್ಟೆಂಟ್ನ ಬಗ್ಗೆ ನಾವು ನಮ್ಮ ಪೀಳಿಗೆಗೆ ತಿಳಿಸುವಲ್ಲಿಯೂ ಖಂಡಿತ ನಾವು ವಿಫಲರಾಗಿದ್ದೀವಿ. ನಾನು ಮತ್ತೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೋಡಿ, ಈ ನಿಯಮದಲ್ಲಿ ಒಂದು ಪಾರ್ದನ ಹೇಳುವಂಥದ್ದು ಒಂದು ರೀತಿ ಇತ್ತು. ಈಗ ಎಲ್ಲಿ ನಿಯಮದಲ್ಲಿ ಪಾರ್ದನ ಸಿಗ್ತದೆ? ನಾನು ಹೆಚ್ಚಿನ ನಿಯಮಗಳಲ್ಲಿ ನಾನು ಪಾರ್ದನವನ್ನು ಕೇಳ್ತಾನೇ ಇಲ್ಲ. ನಮ್ಮ ಹಿರಿಯರು ಹೇಳಿದ ಪ್ರಕಾರ ಅಲ್ಲಿ ಪಾರ್ದನವನ್ನು ಹೇಳದಿದ್ರೆ ಭೂತ ದೈವದ ಇದು ಆಗುವುದಿಲ್ಲ ಅಂತ ಹೇಳ್ತಾರೆ. ಮತ್ತು ಮತ್ತೆ ಆಹ್ವಾನ ಆಗುದಿಲ್ಲ. ಜೊತೆಗೆ ಆ ದೈವದ ಬಗ್ಗೆ ನಮ್ಗೆ ಇನ್ನು ಮುಂದಿನ ಪೀಳಿಗೆ ಗೊತ್ತಾಗುದು ಹೇಗೆ? ಕತೆ ಅಲ್ಲಿಂದ ಬರ್ತದೆ ಅಲ್ಲ, ಪಾರ್ದನದ ಮುಖಾಂತರನೇ ಬರ್ತದೆ. ಮುಂದಿನವ್ರಿಗೆ ಅದರ ಕತೆನೇ ಗೊತ್ತಿಲ್ಲ. ಹಾಗಾಗಿ ಅದನ್ನು ಕೂಡ ಅವರು ಹೇಳಿದಾಗೆ ಒಳ್ಳೆ ಮಾತು ಹೇಳಿದ್ರು. ಅಲ್ಲಿ ಹೇಗೆ ಮುಖ್ಯಸ್ಥರಿದ್ದಾರೆ ಅಂದ್ರೆ ನಾವು ಲಕ್ಷ ಕಟ್ಟಲೆ ಖರ್ಚು ಮಾಡ್ತೀವಿ, ಖರ್ಚು ಮಾಡಿದಾಗ ಪಾರ್ದನವನ್ನು ಹೇಳಿಸ್ಬೇಕಲ್ಲ, ಹೇಳುವವರು ಇದ್ದಾರೆ, ನಾವೇ ಹೇಳಿಸುವುದಿಲ್ಲ. ಅಂತದ್ದು ಒಂದು ಒಳ್ಳೆ ಒಂದು ಕ್ರಮ, ಎಲ್ಲರೂ ಸೇರಿ ಹಿರಿಯರು ಸೇರಿ ಒಂದು ಅದಕ್ಕೆ ಭಗವಂತನ ಪೀಳಿಗೆ ಕೂಡ ಜಾಗೃತಿ ಮೂಡಿಸಿ ಒಳ್ಳೆ ಚರ್ಚೆ ಆಗ್ಬೇಕು ಆ ಬಗ್ಗೆ. ಇನ್ನೊರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ನಿತಿನ್ ಅಂತ, ಬೆಳವಾಯಿಂದ ಕರೆ ಮಾಡ್ತಾ ಇದ್ದೇನೆ. ಹೇಳಿ ಹೇಳಿ ನಿತಿನ್ ರವರೇ. ಈಗ ಮಾತಾಡ್ತಾ ಇರ್ಬೇಕಾದ್ರೆ ಒಂದಲ್ಲಿ ವಿಷಯ ಒಂದು ಪ್ರಸ್ತಾಪ ಮಾಡಿದ್ರು ಒಬ್ರು, ಅಂದ್ರೆ ಅದನ್ನ ಕಲೆಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಎತ್ತಿದ್ರು. ಹಾಗಾದ್ರೆ ಇಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ದೈವಾರಾಧನೆಯನ್ನ ನಂಬಿಕೊಂಡು ಬಂದಂತಹ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಾದ್ರೆ ನಾಗಮಂಡಲ ಯಾವೇನು, ಕಲೆಯ ಅಥವಾ ಆರಾಧನೆಯ? ಈ ಪ್ರಶ್ನೆಯನ್ನ ನಾನು ಯಾಕೆ ಎತ್ತಾ ಇದ್ದೇನಂತ ಹೇಳಿದ್ರೆ, ಕೆಲವೊಂದು ವಿಚಾರಗಳನ್ನ ನಾನು ಸೂಕ್ಷ್ಮವಾಗಿ ನೋಡ್ತಾ ಇರ್ಬೇಕಾದ್ರೆ ಒಂದು ಒಂದು ವರ್ಗ ಮಾಡ್ತಕ್ಕಂತಹ ಕೆಲಸವನ್ನ ಅದು ಕೀಳು ಅನ್ನುವಂತಹ ದೃಷ್ಟಿಯಲ್ಲಿ ನೋಡಲಾಗ್ತಾ ಇದೆ. ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದೇನಂತ ಹೇಳಿದ್ರೆ, ಇಲ್ಲಿ ಈಗ ವಿಷಯ ಇಲ್ಲಿ ಪ್ರಸ್ತಾಪ ಆಯ್ತು ಒಂದೇದಾಗಿ. ಇನ್ನೊಂದು ಹೇಳಿ, ಅದೇ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ನಮ್ಮ ತುಳುನಾಡಿನ ಒಬ್ಬ ಹೆಮ್ಮೆಯ ಕಲಾವಿದ್ರು ಇದ್ರು, ಒಬ್ರು ಇದಾರೆ, ಅವರು ಕೂಡ ಇವತ್ತೊಂದು ಫೇಸ್ಬುಕ್ ಅಲ್ಲಿ ಒಂದು ಅಪ್ಡೇಟ್ ಅನ್ನ ಹಾಕಿದ್ರು. ಏನು ಅಂತ ಹೇಳಿದ್ರೆ, ಕೆಲವು ವಿಘ್ನ ಸಂತೋಷಿಗಳು ಅನ್ನುವಂತಹ ಅರ್ಥದಲ್ಲಿ ಅವರು ಹೇಳಿದ್ರು. ದಯವಿಟ್ಟು ನಾನು ಹೇಳ್ತಾ ಇರೋದು, ತುಳುನಾಡಿನ ದೈವಾರಾಧನೆಯನ್ನ ನಂಬಿಕೊಂಡು ಬಂದಂತಹ ನನ್ನಂತವರು, ನಿಮ್ಮಂತಹವರು, ದೈವಗಳನ್ನ ಭಕ್ತಿಯಿಂದ ಕಾಣುವಂತಹವರು, ಈಗ ಅವರು ವಿಘ್ನ ಸಂತೋಷಿಗಳು ಅಂತ ಯಾರನ್ನ ಕರೆದಿದ್ದಾರೆ ಅಂತ ಅವ್ರು ಹೇಳ್ಬೇಕು. ಇಲ್ಲಿ ಟಾರ್ಗೆಟ್ ಮಾಡುವಂತ ಅವಶ್ಯಕತೆಯೇ ಇಲ್ಲ, ಬೇಕು ಅಂತ ಹೇಳಿ ಅವರ ಕಾಲೆಳೆಯುವಂತಹ ಅವಶ್ಯಕತೆ ಇಲ್ಲ. ಕಾರಣ ಇದು ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ಈ ನೆಲದ. ಇವತ್ತು ದಯಾನಂದ ಕೆ ಶೆಟ್ಟಿ ಅವರು ಮಾತಾಡ್ತಾ ಹೇಳಿದ್ರು, ಈ ಮಣ್ಣೇ ಗಂಧ ಇದ್ದ ಹಾಗೆ, ಈ ಮಣ್ಣೇ ಗಂಧ ಇದ್ದ ಹಾಗೆ, ಇಲ್ಲಿನ ನೀರೇ ತೀರ್ತಾ ಇದ್ದ ಹಾಗೆ ನಮ್ಮಂತವರಿಗೆ ಅಂತ. ಖಂಡಿತ, ನಿಜವಾಗ್ಲೂ ನಾನು ಅದನ್ನ ಅವರ ಮಾತನ್ನ ನಾನು ಒಪ್ತೇನೆ. ಅದಕ್ಕೆ ಅವರ ಆ ಮಾತನ್ನ 100% ನಾನು ಒಪ್ತೇನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ನಾನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರೋ ಅಂತದ್ದಲ್ಲ.
ನಾನು ಹೇಳೋದು, ಒಬ್ಬ ತುಳುನಾಡಿನ ಕಲಾವಿದರಾಗಿ ಅವರನ್ನ ನಾವು ಇಷ್ಟು ಎತ್ತರಕ್ಕೇರಿಸಿದ್ದೇವೆ, ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ಯಾಕೆ ನಮ್ಮ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನುವಂತಹ ಒಂದು ನೋವಿದೆ ನಮ್ಮಲ್ಲಿ. ಅದನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅವರ ಖಂಡಿತ ನಾನು ಹೇಳ್ತಾ ಇದ್ದೇನೆ, ನಾನು ಅವರ ದೊಡ್ಡ ಅಭಿಮಾನಿ. ಅವರ ಬಗ್ಗೆ ಹಿಂದಿನ ಎಲ್ಲಾ ಹೋರಾಟ, ಅವರ ಕೆಲವು ಕಾಂಟ್ರವರ್ಸಿ ಕ್ರಿಯೇಟ್ ಆದಾಗ ಕೂಡ ಅವರ ಬೆಂಬಲಕ್ಕೆ ನಾವು ನಿಂತಿದ್ದೇವೆ. ಈಗ ನಮ್ಗೆ ಸೃಜಾ ಯಾರು ಸೃಜನ್ ಲೋಕೇಶ್ ಏನ್ ಇದ್ದಾರೆ ಅವರು ಟಾರ್ಗೆಟ್ ಅಲ್ಲ. ನಮ್ಮ ಟಾರ್ಗೆಟ್ ಇರುವಂತದ್ದೇನು, ನಮ್ಮ ನಮ್ಮ ಆಚರಣೆಗೆ ಏನು ನೋವಾಗಿದೆ ಅದನ್ನ ನಾವು ಹೇಳಿಕೊಂಡಿದ್ದೇವೆ ಅಷ್ಟೇ. ಅಲ್ಲಿ ಸೃಜನ್ ಲೋಕೇಶ್ ಏನಿದ್ದಾರೆ ಅವರು ಒಬ್ಬ ವ್ಯಕ್ತಿ ಮಾತ್ರ, ಅದನ್ನಷ್ಟೇ ಹೇಳಬಲ್ಲೆ ನಾನು. ನಮ್ಮ ಇಲ್ಲಿ ಮುಖ್ಯವಾದ ಉದ್ದೇಶ ಇದ್ದದ್ದು, ನಮ್ಮ ಹೋರಾಟ ಏನು ಆರಂಭ ಆದದ್ದು, ನಮ್ಮ ದೈವಾರಾಧನೆಗೇನು ಅಲ್ಲಿ ಅವಮಾನ ಆಗಿದೆ ಅಂತ. ಆದ್ರೆ ಅದ್ರಲ್ಲಿ ನಮ್ಮ ಕಲಾವಿದರು ಈ ತರ ಎಲ್ಲ ಮಾಡುವಾಗ ನಮ್ಗೆ ಮನಸ್ಸಿಗೆ ತುಂಬಾ ನೋವಾಗ್ತದೆ. ಅದನ್ನ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಹೇಳುವಂತ ವೇದಿಕೆ ಅದನ್ನ ಅವರಿಗೆ ಮುಟ್ಟದೆ ಅನ್ನುವಂತ ದೃಷ್ಟಿಯಿಂದ ನಾನು. ಖಂಡಿತ ಖಂಡಿತ, ಇವತ್ತು ಅನೇಕ ಗಣ್ಯರು, ಇವತ್ತು ಕೆಲವು ಮುಖಂಡರು, ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡಬೇಕು ಅಂತ ತಾವು ಎಣಿಸ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಇವತ್ತು ಸ್ಪಂದನ ವಾಹಿನಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕೂಡ ಕರೆಗಳು ಬರ್ತಾ ಇದೆ. ತಮ್ಮ ಮಾತುಗಳಿಗಾಗಿ, ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಒಳ್ಳೆ ಮಾತಾಡಿದ್ರೆ ಎಸ್. ಸೊ ಅವರು ಬಹಳ ಸೊಗಸಾಗಿ ಹೇಳಿದ್ರು, ಅದೇ ಯಾಕೆ ಈ ರೀತಿಯಾಗಿರ್ತಕ್ಕಂಥ, ಅದು ಕರೆಕ್ಟ್ ಆಗಿ ಹೇಳಿದ್ರು ಅವ್ರು. ಯಾಕಂದ್ರೆ ಸೃಜನ್ ಬಿಡಿ, ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲ. ಅದು ಗೊತ್ತಿದ್ದವರು ಕೂಡ ಹಂಗೆ ಮಾಡೋದನ್ನು ನಾವು ಈಗ ಅವರ ವಿರುದ್ಧವಾಗಿ ಜಾತಿ ಹೋರಾಟ ಮಾಡಬೇಕಾಗತ್ತೆ. ನಾವು ದೊಡ್ಡ ಕಲಾವಿದ, ನಾವು ಗೌರವಿಸ್ತೀವಿ, ತುಳುವಿನ ಸಂಸ್ಕೃತಿಯ ಬಗ್ಗೆ ಅವರಿಗೆ ಗೊತ್ತಿದೆ. ಅವರು ಅಲ್ಲಿ ಅವರಿಗೆ ತಿಳಿಯೇಳುವಂಥ ಕೆಲಸವನ್ನು ಮಾಡಬೇಕು. ಆ ಫೇಸ್ಬುಕ್ಕಲ್ಲಿ ಈಗಲೇ ಅಪ್ಡೇಟ್ ಮಾಡೋದು ಅದು ಅಕ್ಷಮ್ಯ ಅಪರಾಧ ಆಗ್ತದೆ. ಅದು ನಮ್ಮನ್ನು ಅವರು ತುಳುವರನ್ನು ಅವಮಾನಿಸಿದಂತ ಆಗ್ತದೆ ಅಂತ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾರೆ. ಅವರಾದ್ರೂ ಹೋಗಿ ಹೇಳ್ಬಹುದಾಗಿ ಸರ್ ಈ ರೀತಿ ತಾವು ಮಾತಾಡಿದ್ದೀರಾ, ಇದನ್ನ ಟೆಲಿಕಾಸ್ಟ್ ಮಾಡೋ ಸಂದರ್ಭದಲ್ಲಿ ಕಟ್ ಮಾಡಿ ಅಂತ ಅವರಾದ್ರೂ ಹೇಳ್ಕೊಡ್ಬೋದಾಗಿತ್ತು ಅಂತ. ನನ್ನ ತಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಸುಜಾನ್ ಲೋಕೇಶ್ ಅವರು ಸ್ಪಂದನ ವಾಹಿನಿಯೊಂದಿಗೆ ಏನು ಯಾವ ರೀತಿಯಾಗಿ ಕ್ಷಮೆ ಕೇಳಿದ್ರು, ಏನು ಹೇಳಿದ್ರು, ಇದನ್ನು ಮತ್ತೊಮ್ಮೆ ನಿಮ್ಮ ಎದುರಿಗೆ ಪ್ರಸಾರವನ್ನು ಮಾಡ್ತೇವೆ. ಈ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋವನ್ನು ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಕರೆಂಟ್ ಅಫೇರ್ಸ್ ಮುಂದುವರಿತವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ದೈವ ಸಂಕಲ್ಪ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೃಜನ್ ಲೋಕೇಶ್ ಅವರು ತಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ದೈವಾರಾಧನೆ ಕುರಿತಾಗಿ ಕಾಲ್ ಸೆಂಟರ್ಗೆ ಹೋಲಿಕೆಯನ್ನು ಮಾಡುವಂತಹ ಒಂದು ಹೇಳಿಕೆಯನ್ನು ನೀಡಿದ್ರು. ಈ ಕುರಿತಾಗಿ ತೀವ್ರವಾಗಿರ್ತಕ್ಕಂಥ ವಿರೋಧವು ಕೂಡ ವ್ಯಕ್ತವಾಯಿತು. ಆ ಬಳಿಕ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು. ಆ ಬಳಿಕ ಸ್ಪಂದನದೊಂದಿಗೆ ಮಾತಾಡ್ತಾ ಸ್ಪಂದನದ ಮುಖಾಂತರವಾಗಿ ಕೂಡ ನಾನು ಸಮಸ್ತ ಜನತೆಗೆ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತ ಕೂಡ ಹೇಳಿದ್ರು. ಸೊ ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ದಯಾನಂದ ಶೆಟ್ಟಿಯವರಿಗೆ ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ತಮ್ಮಲ್ಲಿ ಮಾತಾಡ್ತೇನೆ, ಇನ್ನೊರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಅರುಣ್ ಅಂತ ಮಾತಾಡೋದು, ದುಬೈಯಿಂದ ಮಾತಾಡೋದು. ಹೇಳಿ ಅರುಣ್, ದುಬೈಯಿಂದ. ಹೌದು ಸರ್, ಹೇಳಿ ಹೇಳಿ ಸರ್, ಹೇಳಿ. ಸೃಜನ್ ಲೋಕೇಶ್ ಅವರು ನಿನ್ನೆ ಮಾಡಿದಂತ ವಿಷಯ, ಅದು ಯಾರು ಅವರ ಉದ್ದೇಶ ಯಾರು? ನಾನು ತುಳುವಲ್ಲಿ ಮಾತಾಡ್ತೇನೆ, ನನಗೆ ಕನ್ನಡ ಅಷ್ಟು ಒಳ್ಳೆದಾಗಿದೆ. ಆರ್ ಮಲ್ದಿನ ಕೊಡೆ ವಿಷಯ ಏನಪ್ಪ ಅನ್ಬಂಡ, ಆರೇಗಿನ ಟಾರ್ಗೆಟ್ ಮಲ್ದಿದೆ ತುಂಬೂರು ತಿಂಚಿಲ್ಲ ಎಂಕುಲು ಕೆಲವು ಫೇಸ್ಬುಕ್ ಕೆಲವು ಒಂದು ನಡತೊಂದು ಏತ್ ಬಂಡ್ ಬಂಡ ದೈವದ ಎದುರ್ಬೋದು ಸೆಲ್ಫಿಗೆ ತೊಂದಿಲ್ಲ ದೈವದ ಬಗ್ಗೆ ಒಂಜಿ ಅಪ್ಪರ ಪ್ರಚಾರ ಮಲ್ತೊಂದಿಲ್ಲ ಅವೇನು ಏರಾಳಲ್ಲ ಒಂಜಿ ಕಮೆಂಟ್ ಮಲ್ತ ಐಕ್ ವಿರುದ್ಧ ಮಲ್ತಂದ ಐಕೆ ಏನ ಬಂತೇರ್ ನಮ್ಮ ಎದುರ ಪೀಳಿಗೆ ನಮ್ಮ ಏನೋ ಅಲ್ಪ ಅಗುಲೇನ ಅಗುಲ ಖಾಲಿ ಆತೇನೆ ಆಲೋಚನೆ ಮಲ್ತ ಎದುರು ಹೋಗ್ತೇವೆ ನಮ್ಮ ಅವೇನ್ ಇನ್ನಿಕಾವೇನು ಉಂಟಾದ್ರಿಂದ ಎಲ್ಲದ ಮತ್ತೆ ಅಗುಲ ಆತನೇನ್ ಮಲ್ಪಾರೆ ಹೋಗುಜಿ ಇನ್ನಿಕ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ದೈವದ ಏನ ಬರೋಂಡ ಇನ್ನಿಕ ಐದು ಆಯ್ನ ಆಧುನಿಕ ಬರೋಲ್ಲ ಬರೋದು ಅಂಡಲ್ಲ ನಮ್ಮ ಐಕ ಪಾತ್ರ
ಹಿರಿಯರ್ ನಗುಲ್ಲೇರು ಹಿರಿಯರ್ ನಗುಂದು ದಾಲ ಚಾಕಲ ಎಲ್ಲಿ ಜೋಕ್ಲಿ ದಾಲ ಪಂದ್ರೆ ಬರ್ಪುಜೇರು ಹಿರಿಯರ್ ನಗುಲ್ಲೇರು ಪಂದ್ರೆ ಬರ್ಪುಜೇರು ದೇಪಂಡ ಜವಾನಿ ರಾಯಿ ನಗು ಬಂದೇರು ಏನಮ್ಮ ರೆಪ್ಪ ಆಗಲ್ಲ ಕೇಂದ್ರ ಗುಂಪಿ ನಿಂಚಿನ ಮಲ್ಕೊಂಡ ಆಂಡ ಐಕ್ಯ ಒಂಜಿ ನಿಲುವು ಏರಣಲ್ಲ ಮಲ್ತಾರೆ ಪೋಂಡ ಐಗಲು ಬಂದೇರು ನಿಕ್ಕ ಏನಕ್ಕೆ ಬೋಡ್ ಮಾರೆ ಈ ಫೇಸ್ಬುಕ್ ಕೊಡ್ತಲ್ಲ ಈ ವಾಟ್ಸಪ್ ಕೊಡ್ಬೋದಂತಲ್ಲ ಯೂಟ್ಯೂಬ್ ಕೊಡ್ಬೋದಂತಲ್ಲ ಏತು ಪೂರ ಇದು ಪೂರ ಉಂಡು ಬರೋ ನಮ್ಮ ನೆಕ್ ಎನಿಕ್ ಆರ್ ಮಲ್ತಿನ ಪಂದ ಅದು ಈತು ವಿರುದ್ಧ ವರ್ತನ ಜನಕ್ಕೆ ತಿರೀನಿ ಸೊ ನಮ್ಮಲ್ಲೇ ಮಾಡುದು ಮಾತ್ರ ನಮ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಅವರು ಮಾತಾಡಿದ್ದು ನಮ್ಗೆ ಅರ್ಥ ಆಗಿದೆ ಆದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು ತಿಳಿಲಿಲ್ಲ ಅಂತ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದೀರಾ ಸರ್ ಅದರಲ್ಲೂ ಎಸ್ಪೆಷಲಿ ತಾವು ದುಬೈಯಲ್ಲಿ ಕೂತ್ಕೊಂಡು ಸ್ಪಂದನ ವಾಹಿನಿಯನ್ನು ವೀಕ್ಷಿಸಿ ಕರೆ ಮಾಡ್ತಾ ಇದ್ದೀರಾ ಬಹುಶಃ ತಮ್ಮ ಕೆಲವು ಆದರ್ಶಗಳು ಇವತ್ತು ಕೆಲವು ಯುವಕರಿಗೆ ಬೇಕಾಗಿದೆ ಅಂತ ಕೂಡ ಎಪ್ಪನೊಂಡದೆ ಅವಳು ಊರುಡುಪ್ಪು ಸರ್ತಿಗೆ ಪರವರಡಿ ಏನಲ್ಲ ಬತ್ತಿ ಬಾಂಬೆ ಏನಲ್ಲ ಬತ್ತಿ ಆಯನ ಮೊಬೈಲ್ ಆಪಲ್ ಮೊಬೈಲ್ ಉಂಟು ತಿಳಿಸಿಗೆ ನಮ್ಮ ನಮ್ಮ ಜವನೇರ ಅಡೆ ಪೋತೇ ತಪ್ಪಕ್ಕ ಹೋಗ್ತೇವೆ ಅಲ್ತು ಬರ್ತೀನಿ ಮುಲ್ತು ಬರ್ತೀನಿ ಆಂಡೇನ ಅವೇ ಜವನೇರಿಗೆ ಏಪ್ಪ ಅಗಲಿಗೆ ಆ ಸಂಸ್ಕೃತಿ ಆಗಲಿ ತೆರಿದುಪ್ಪನ್ ಆಂಡ್ ಅಗಲಿಗೆ ಏಪ ನಮ್ಮಲ್ಲಿ ತೆರಿಪಾದ ಕೊರ್ಪನ ಒಂದು 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 ನಿನ್ನ ಸಂಸ್ಕೃತಿ ಆ ದೈವದ ಮಿತ್ತಿನಿ ಕೊಂಚ ಕೋಡಿಗೆ ಕೋಡ್ ಅವು ಸತ್ಯ ದೈನಂಕೇ ಶೆಟ್ಟಿ ಅವರು ಈ ಕುರಿತಾಗಿ ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ ಇದನ್ನ ಕೂಡ ಇವತ್ತು ಸರಬರಾಜು ಮಾಡಿದ್ರೆ ಉತ್ತಮ ಅಂತ ಕೇಳ್ಕೊಳ್ತಾ ಇದ್ದೇವೆ ಸರ್ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ತಮ್ಮ ಮಾತಿಗೆ ಇವತ್ತು ದಯಾನಂದ್ ಅವರು ಉತ್ತರವನ್ನ ನೀಡ್ತಾರೆ ಸರ್ ಅಂದ್ರೆ ಒಳ್ಳೆ ಮಾತಾಡ್ತಾರ ಅವ್ರು ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರು ಇಲ್ಲಿ ಅಲ್ಲಿ ಏನಾಗಿದೆ ನಮ್ಗೆ ದೈವದ ಬಗ್ಗೆ ನಂಬಿಕೆ ಕಡಿಮೆ ಆಗಿದೆ ನಾವು ಬರೀ ಆಡಂಬರನ ಜಾತಿ ಮಾಡ್ತೀವಿ ನಮ್ಮಲ್ಲಿ ಅದು ಇದು ಏನು ಹೂವಿಂದು ಮತ್ತೆ ಸಟ್ಟು ಬ್ಯಾಂಡ್ ಸಟ್ಟು ಅದೆಲ್ಲ ಜಾತಿ ಆಗಿದೆ ದೈವದ ಬಗ್ಗೆ ನಂಬಿಕೆ ಮತ್ತೆ ಶ್ರದ್ಧೆ ಯಾವಾಗ ನಿಮ್ಗೆ ದೈವದ ನಂಬಿಕೆ ಶ್ರದ್ಧೆ ಕಡಿಮೆ ಆಗ್ತದ ಅದೆಲ್ಲ ಹೀಗೆ ನಡೀತದೆ ಅವ್ರು ಹೇಳಿದಾಗ ದೇವರು ದೈವಗಳು ನಿಜಕ್ಕೂ ಹೂವುಗಳನ್ನ ಪಟಾಕಿಗಳನ್ನ ದೊಡ್ಡ ದೊಡ್ಡ ಆಡಂಬರದ ವಸ್ತುಗಳನ್ನು ಕೇಳುದು ಅವರಿಗೆ ಬೇಕಾದ್ದೇನು ಒಳ್ಳೆ ಭಕ್ತಿ ಶ್ರದ್ಧೆ ನಂಬಿಕೆ ಬೇಕು ನೀವು ದೈವ ಅಂತ ಹೇಳಿದ್ರೆ ದೈವ ಅದು ನಂಬಿ ನೀವು ನಂಬಿದ್ರೆ ಮಾತ್ರ ಅಲ್ಲಿ ಶಕ್ತಿ ಇರ್ತದೆ ನೀವು ನೀವು ನಂಬಿದ್ರೆ ಒಂದು ಕಲ್ಲಿಗೂ ಶಕ್ತಿ ಇರ್ತದೆ ನಮಗೆ ಆಕ್ಚುಲಿ ನಾವು ದೈವ ನಂಬಲಿಕ್ಕೆ ನಮಗೆ ಬ್ರಾಹ್ಮಣರ ಅಗತ್ಯ ಇಲ್ಲ ಅಂತ ಹೇಳ್ತದೆ ನಾವು ಬ್ರಾಹ್ಮಣರು ಬೇಕಾಗಿಲ್ಲ ಬ್ರಹ್ಮಕಲಸ ಮಾಡಬೇಕಾಗಿಲ್ಲ ದೈವ ನಾವು ಯಜಮಾನ ಬಂದು ಅದಕ್ಕೆ ಬಂದು ನೀರು ಹಾಕಿದರೆ ಅದೇ ಬ್ರಹ್ಮಕಲಸ ಆಗ್ತದೆ ಆದರೆ ನಾವು ಏನು ಮಾಡ್ತೀವಿ ಎಷ್ಟು ಇಡೀ ವಿಜೃಂಭಣೆಯಿಂದ ಖರ್ಚು ಮಾಡ್ತಾ ಇದ್ದೀವಿ ಹಾಗಾಗಿ ಅವ್ರು ಹೇಳಿದಾಗೆ ಹಿರಿಯರು ಅದರ ಬಗ್ಗೆ ನಮ್ಮವರಿಗೆ ಈಗ ತಿಳಿಯಳುವಂಥ ಸರಿಯಾದಂಥ ಸಮಯ ಬಂದಿದೆ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ನಾವು ತಗೊಳ್ಬೇಕಾಗುತ್ತೆ ಒಟ್ಟಾರೆಯಾಗಿ ಸೃಜನ್ ಲೋಕೇಶ್ ಅವರು ಇಂತಹ ಹೇಳಿಕೆಗಳನ್ನು ನೀಡಬೇಕಾದ್ರೆ ನಮ್ಮದು ತಪ್ಪುಗಳು ಕೂಡ ಕೆಲವು ಇದೆ ಅಂತ ಸೊ ಇನ್ನೊರು ಕಾಲರ್ ನಮ್ಮನ್ನು ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಪುತ್ತೂರಿಂದ ಮಾತಾಡ್ತಿದ್ದೇವೆ ಕೃಷ್ಣ ಪ್ರಸಾದ್ ಅಂತ ಹೇಳಿ 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 ಕೃಷ್ಣ ಪ್ರಸಾದ್ ಅವರೇ ನೋಡಿ ಈ ದೈವ ಆರಾಧನೆಯ ಬಗ್ಗೆ ದೇವರ ಬಗ್ಗೆ ಇದೆಲ್ಲ ಅವೇಲನ ಕಾರಣ ಆಗುದು ಯಾಕೆ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಬಗ್ಗೆ ಇಷ್ಟೆಲ್ಲ ಈ ಕೀಳು ಮಟ್ಟದಲ್ಲಿ ಮಾತಾಡ್ಲಿಕ್ಕೆ ಕಾರಣ ಯಾರು ಇದೆಲ್ಲ ನಾವು ಸುಮ್ಮನೆ ಕೂತು ಇದ್ದ ಕಾರಣವೇ ಇದು ಮಾತು ಇನ್ನೊಂದು ಧರ್ಮದ ಬಗ್ಗೆ ಯಾಕೆ ಮಾತಾಡುದಿಲ್ಲ ಇನ್ನೊಂದು ಧರ್ಮದ ಬಗ್ಗೆ ನೋಡಿ ನಮ್ಮ ಸ್ವಾಮಿಗಳು ಏನಾದ್ರೂ ಏನೋ ಇದು ಮಾಡಿದ್ರೆ ಅದನ್ನು ಟಿವಿಯಲ್ಲಿ ವೈದ್ಯಕರಣ ಮಾಡ್ತಾರೆ ಮೌಳಿಗಳು ಮಾಡುದಿಲ್ವಾ ಪಾದ್ರಿಗಳು ಮಾಡುದಿಲ್ವಾ ಅಪ್ಪು ಇದೆಲ್ಲ ಯಾಕಂತ ಹೇಳಿದ್ರೆ ಒಂದೇ ಹಿಂದೂ ಧರ್ಮದ ಮೇಲೆ ಏನು ಏನೂ ಮಾತಾಡಿದ್ರು ನಡೀತದೆ ಅಂತೇಳಿ ಹಿಂದೂ ದೇವಗಳ ಮೇಲೆ ಆಗ್ಲಿ ದೇವರಗಳ ಮೇಲೆ ಆಗ್ಲಿ ಏನು ಮಾತಾಡಿದ್ರು ಅದು ನಡೀತದೆ ನಿಮ್ಮದಲ್ಲಿ ನಡೀತದೆ ಅವೇ ಕಾರಣ ಇನ್ನೇನು ದೈವ ಆರಾಧನೆಯ ಬಗ್ಗೆ ಭೂತದ ಬಗ್ಗೆ ಅದು ಇದು ಹೇಳದೆಲ್ಲ ಯಾವ್ದು ತೋರಿಸಿದ್ರು ಯಾವ ಕಾಮಿಡಿ ಮಾಡಿದ್ರು ನಡೀತದೆ ಬಹುಶಃ ಇಂತಹ ಕಾಮಿಡಿಗಳಿಗೆ ಅಥವಾ ಇಂತಹ ದೊಂಬರಾಟಗಳಿಗೆ ನಮ್ಗೆ ಒಂದು ಅಭ್ಯಾಸ ಆಗಿದೆ ಒಬ್ರು ಮಾತಾಡುದಲ್ಲ ಇದು ಅವರೇನ ತಬ್ಬಾಯಿ ತಪ್ಪಲ್ಲಿ ಹೇಳಿರ್ಬೋದು ಅಂತವರು ತುಂಬಾ ಜನ ಹೇಳಿದ್ದಾರೆ ತುಂಬಾ ಬಂದಿದೆ ಇದು ಒಬ್ಬರದ್ರಲ್ಲಿ ಅರ್ಥ ಆಗಿದೆ ಇನ್ನು ಎಷ್ಟೋ ಜನ ಹೇಳಿದ್ದಾರೆ ಅದು ನಮಗೆ ಗೊತ್ತಾಗಿಲ್ಲ ಎಸ್ ಸರ್ ಖಂಡಿತ ಸರ್ ಖಂಡಿತ ಇವತ್ತು ಸಮಾಜ ಎಚ್ಚೆತ್ತುಕೊಳ್ಬೇಕಾಗಿದೆ ಧರ್ಮ ಎಚ್ಚೆತ್ತುಕೊಳ್ಬೇಕಾಗಿದೆ ನಿಜಕ್ಕೂ ಕೂಡ ಮೌಲ್ಯ ಏನು ಅನ್ನೋದು ಧರ್ಮಗಳ ಆಚರಣೆಗಳ ನಂಬಿಕೆಗಳ ಮೌಲ್ಯ ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ದಯಾನಂದ್ ಕೆ ಶೆಟ್ಟಿ ಅವರಲ್ಲಿ ಇವತ್ತು ಹೆಚ್ಚಿನವರಲ್ಲಿ ಬಹುಶಃ ಈ ಮಾತುಗಳು ಇವತ್ತು ಬರ್ತಾ ಇರ್ತಕ್ಕಂಥ ಕರೆ ಮತ್ತು ನಾನು ತಮ್ಮೊಂದಿಗೆ ಸಂದರ್ಶನವನ್ನು ಮಾಡುವ ತಿಳಿದು ಬಂದಿರತಕ್ಕಂಥ ಇನ್ನೊಂದು ವಿಚಾರ ತುಳುನಾಡಿನ ಜನತೆ ಕೇವಲ ಕಾಂಟ್ರವರ್ಸಿಯನ್ನು ಹುಟ್ಟು ಹಾಕುವುದಿಲ್ಲ ಅಥವಾ ನೀವು ಯಾಕೆ ಹೇಳಿದ್ರಿ ಅನ್ನೋದನ್ನು ನಾವು ಕೇಳುವುದಿಲ್ಲ ಬದಲಿಗೆ ನಾವು ಕ್ಷಮೆಯನ್ನು ಕೂಡ ನೀಡಲಿಕ್ಕೆ ನಾವು ದೊಡ್ಡ ವ್ಯಕ್ತಿಗಳು ಯಾಕಂತ ಹೇಳಿದ್ರೆ ಈಗ ಬಂದಂಥ ಕರೆಗಳಲ್ಲಿ ಸರ್ ನಮ್ಮ ತಪ್ಪುಗಳು ಕೂಡ ಇವೆ ಸರ್
ನಮ್ಮ ತಪ್ಪುಗಳಿವೆ, ಹಾಗಾಗಿ ಆ ಮನುಷ್ಯ ಆ ರೀತಿ ಮಾತಾಡ್ದ ಅಂತ. ಸೊ ಸೃಜನ್ ಲೋಕೇಶ್ ಅವರೇ, ಸ್ಪಂದನ ವಾಹಿನಿಯನ್ನು ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ಅರಿತುಕೊಳ್ಳಿ. ಇವತ್ತು ನಿಮ್ಮನ್ನ ಕ್ಷಮಿಸಲಿಕ್ಕೆ ನಮ್ಮ ಜನತೆ ತಯಾರಾಗಿದ್ದಾದ್ರೆ, ಆದ್ರೆ ಇವತ್ತು ನೀವು ಒಂದು ಸಂದೇಶವನ್ನ ಕಳಿಸಬೇಕಾಗಿದೆ. ತುಳುನಾಡಿನ ಯಾವುದೇ ಆರಾಧನೆಯನ್ನ ಇನ್ನು ಮುಂದೆ ಯಾರೂ ಕೂಡ ತಮಾಷೆಗೆ ಬಳಸ್ಕೊಳ್ಬಾರ್ದು, ತಮಾಷೆಗೆ ಬಳಸ್ಕೊಳ್ಬಾರ್ದು. ಅದರ ಜೊತೆಯಲ್ಲೇ ಇದು ಕೇವಲ ಒಂದು ಕಲೆ ಅಲ್ಲ, ಬದಲಿಗೆ ಇದು ಒಂದು ಆರಾಧನೆ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಸರ್, ತಮ್ಮ ಕಡೆಯ ಮಾತುಗಳು ಬೇಕಾಗಿದೆ. ಕಡಿಮೆ ಅಂತ ಹೇಳಿದ್ರೆ ನಾವು ದೈವಾರಾಧನೆ ಅಂತ ಹೇಳಿದ್ರೆ ಇದು ಆತ್ಮದ ಆರಾಧನೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಆತ್ಮ ವಂಚನೆ ಇಲ್ಲದೆ ಬದುಕುವುದನ್ನು ದೈವಾರಾಧನೆ ಕಲಿಸ್ತದೆ. ಅದು ಜನರಿಗೆ ಗೊತ್ತಿಲ್ಲ. ಅಂದರೆ ನಮಗೆ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಏನು, ನಮ್ಮ ಮುಂಚಿನವ್ರಿಗೆ ಅಷ್ಟು ಎಜುಕೇಷನ್ ಇರಲಿಲ್ಲ, ಆದರೂ ಅವರಿಗೆ ಆಧ್ಯಾತ್ಮಿಕ ಆರೋಗ್ಯ ಅಷ್ಟು ತಪ್ಪು ಮಾಡ್ತಾ ಇರಲಿಲ್ಲ. ಯಾಕೆ ಮಾಡ್ತಾ ಇರಲಿಲ್ಲ ಅಂತೇಳಿ ಅಲ್ಲಿ ದೈವಾರಾಧನೆಯನ್ನು ಅಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಏನಂತ ನೀವು ತಿಳ್ಕೊಂಡಾಗ ನಿಮ್ಮ ನೋಡಿ, ದೈವಾರಾಧನೆ ಮುಖಾಂತರ ನಿಮಗೆ ತನು ಶುದ್ಧವಾಗ್ತದೆ, ಮನಸ್ಸು ಶುದ್ಧವಾಗ್ತದೆ, ನಿಮ್ಮ ಭಾವನೆ ಶುದ್ಧ ಆಗ್ತದೆ, ನಿಮ್ಮ ನುಡಿ ಶುದ್ಧ ಆಗ್ತದೆ. ಇಷ್ಟು ಶುದ್ಧ ಆದಮೇಲೆ ನಿಮ್ಮ ನಡೆ ಖಂಡಿತವಾಗಿಯೂ ಶುದ್ಧ ಆಗ್ತದೆ. ಅದು ದೈವಾರಾಧನೆಯ ಮುಖಾಂತರ ನಮ್ಮ ಹಿರಿಯರಿಗೆ ಬಂದಂಥ ಬಳುವಳಿ. ಅದನ್ನು ಮುಂದೆ ಇದೇ ರೀತಿ ಮುಂದುವರೆದ ಮಾತ್ರ ಒಂದು ಒಳ್ಳೆಯ ಸುಶಿಕ್ತ ಸುಸಂಸ್ಕೃತ ಸಮಾಜ ನಮ್ಮ ತುಳುನಾಡದ್ದಾಗಿತ್ತು. ಅದಕ್ಕೆ ದೈವಾರಾಧನೆ ಒಂದು ಮುಖ್ಯವಾದಂಥ ಕಾರಣ. ಜನರು ಅದರ ಬಗ್ಗೆ ಇದೊಂದು ರೀತಿಯಾಗಿರ್ತಕ್ಕಂಥ ಫೌಂಡೇಶನ್ ಇದ್ದ ಹಾಗೆ. ಖಂಡಿತ ಖಂಡಿತ ಸರ್, ಕಾರ್ಯಕ್ರಮಕ್ಕೆ ಬಂದು ಅನೇಕ ಮಾಹಿತಿಗಳನ್ನು ಮುಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ತಮಗೂ ವೀಕ್ಷಕರಿಗೂ ಧನ್ಯವಾದಗಳು. ಒಟ್ಟಾರೆ ಆಗಿ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಆದ್ರೆ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂತಹ ಅಥವಾ ಯೂಟ್ಯೂಬ್ನಲ್ಲಿ ಕೂಡ ಅನೇಕ ಕಮೆಂಟ್ಗಳು ಬರ್ತಾ ಇವೆ. ಇವತ್ತು ಸ್ಪಂದನ ವಾಹಿನಿಯೊಂದಿಗೆ ಸೃಜನ್ ಲೋಕೇಶ್ ಅವರು ಏನು ಮಾತಾಡಿದ್ರು ಅದನ್ನ ಮತ್ತೊಮ್ಮೆ ಟೆಲಿಕಾಸ್ಟ್ ಮಾಡಿ ಖಂಡಿತವಾಗಿ ಕೂಡ ಈ ಕಾರ್ಯಕ್ರಮವನ್ನು ಮುಕ್ತಾಯದ ಹಂತದಲ್ಲಿ ಮತ್ತೊಮ್ಮೆ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ಇವತ್ತು ಅವಹೇಳನಕಾರಿಯಾಗಿ ಅಥವಾ ಅರಿಯದೆಯೋ ಅರಿತೋ ಏನು ಮಾತಾಡಿದ್ದಾರೆ, ಇದಕ್ಕೆ ಕ್ಷಮೆಯನ್ನು ಕೂಡ ಸೃಜನ್ ಲೋಕೇಶ್ ಅವರು ಕೇಳಿದ್ದಾರೆ. ಅವರನ್ನು ಕ್ಷಮಿಸುವಂಥ ದೊಡ್ಡ ಗುಣ ಕೂಡ ನಮ್ಮಲ್ಲಿ ಇದೆ. ಆದರೆ ಮತ್ತೊಮ್ಮೆ ಇದನ್ನು ಮರುಕಳಿಸಿದರೆ ಖಂಡಿತವಾಗಿ ಕೂಡ ತುಳುನಾಡಿನ ಜನತೆ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ನಮಗೆ ಸಾಕಾಗಿದೆ, ಹೊಡೆತಗಳು ಬಿದ್ದಾಗಿದೆ. ಇನ್ನು ಮುಂದೆ ನಮ್ಮ ಆಚರಣೆಗಳನ್ನು, ನಮ್ಮ ನಂಬಿಕೆಗಳನ್ನು, ನಮ್ಮ ಆರಾಧನೆಗಳನ್ನು ಕೂಡ ಉಳಿಸ್ಕೊಂಡು ಬರುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಡೆಯದಾಗಿ ಸೃಜನ್ ಲೋಕೇಶ್ ಅವರು ಸ್ಪಂದನ ವಾಹಿನಿಯೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದಂತಹ ವಿಡಿಯೋ ಆಡಿಯೋ ಇದೀಗ ನಿಮ್ಮ ಎದುರಿಗೆ. ಭೂತಕೋಲದ ಬಗ್ಗೆ ಮಾತಾಡಿದ್ರಿ ಅಂತ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಮಂಗಳೂರಿನಲ್ಲಿ. ಸೊ ಈ ಕುರಿತಾಗಿ ತಾವೇನು ಹೇಳ್ತೀರಿ ಸರ್, ತಮ್ಮ ಹೇಳಿಕೆ ಏನು? ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ಉದ್ದೇಶ ನಂಗಿರ್ಲಿಲ್ಲ. ಬಗ್ಗೆ ನೆಗೆಟಿವ್ ಆಗಿ ಏನು ಮಾತಾಡುವಂತ ವ್ಯಕ್ತಿ ನಾನಲ್ಲ. ನಂಗೆ ಏನಂದ್ರೆ ಸುಮ್ಮನೆ ಬಾಯಿ ಮಾತು ಹೇಳ್ತಾರದಲ್ಲ, ತುಂಬಾ ಪ್ರಾಮಾಣಿಕವಾಗಿ ಹೇಳ್ಬೇಕು ಅನ್ನೋದಾದ್ರೆ, ತುಂಬಾ ಪ್ರೀತಿ ಇಟ್ಕೊಂಡಿರೋದು ನಾನು ಮಂಗಳೂರಿನ ನನ್ನ ಸ್ನೇಹಿತರಿದ್ದಾರೆ, ಆಮೇಲೆ ತುಂಬಾ ಜನ ನನ್ನ ವೆಲ್ ವಿಶರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ತುಂಬಾ ಪ್ರೀತಿ ಇದ್ದೇನೆ, ನಾನು ತುಂಬಾ ಕಂಫರ್ಟಬಲ್ ಅಲ್ಲಿದ್ದಾಗ. ಅಲ್ಲಿ ಯಾವುದೇ ರೀತಿಯಾದಂತ ಒಂಥರ ಫೇಕ್ ವ್ಯಕ್ತಿಗಳಿದ್ದಾರೆ ಅಂತ ನನಗೆ ಅಂತಲ್ಲ, ಅಷ್ಟು ನಾನು ಆನೆಸ್ಟ್ ಆಗಿ ಒಂದು ಪ್ರೀತಿ ಇಟ್ಕೊಂಡಿರೋದು ನಾನು ಅಲ್ಲಿಯ ಜನರ ಬಗ್ಗೆ. ಅಲ್ಲಿಯ ಜನರಿಗೆ ಹೊರಟ ಆಗೋ ತರ ನಾನು ಬೇಕು ಅಂತ ಮಾಡಿದೀನಿ ಅಂತೆಲ್ಲ ಕೇಳಿದಾಗ ನನಗೆ ಬೇಜಾರಾಯ್ತು. ಬೇಕು ಅಂತ ಟಾರ್ಗೆಟ್ ಮಾಡುವಂತ ಅವಶ್ಯಕತೆ ಯಾವುದೂ ಇಲ್ಲ. ಎನಿ ಫಾರ್ಮ್ ಆಫ್ ಬಿಲೀಫ್ ಅಂತ ಏನಿರುತ್ತೆ ಇವಾಗ ನನಗೆ ಯಾವುದೋ ಒಂದು ಇದನ್ನ ಏನಂತಾರೆ, ನಿಮ್ಮ ಭೂತ ಕುಣಿತ ಆಗಿರ್ಬೋದು, ನಮ್ದು ಬೇರೆ ಬೇರೆ ರೀತಿಯಾದಂತ ಒಂದು ಆಚರಣೆಗಳಿರುತ್ತೆ, ಅದಷ್ಟಕ್ಕೂ ಸಮಾನವಾಗಿ ನಾನು ಮರ್ಯಾದೆ ಕೊಡ್ತೀನಿ. ಕಮ್ಮಿ ಇದು ಮೇಲೆ ಇದು ಕೀಳಿಗೆ, ಇದು ಜಾಸ್ತಿ ಇದು ಕಮ್ಮಿ ಅಂತ ನಾನು ಯೋಚನೆ ಮಾಡುವಂತ ವ್ಯಕ್ತಿತ್ವ ಅಲ್ಲ ನನಗೆ, ಬರೋದು ಇಲ್ಲ. ಬೆಳಗ್ಗೆಯಿಂದ ನಾನು ಸಾಕಷ್ಟು ಕೇಳ್ಪಟ್ಟೆ ಈ ತರ ಏನೋ ಬೇಜಾರಾಗಿದೆ ಅಂತ. ನಾನು ಅಕಸ್ಮಾತ್ ಏನೋ ಒಬ್ಬ ವ್ಯಕ್ತಿಗೆ ಬೇಜಾರಾಗಿದ್ರೆ ಆ ವ್ಯಕ್ತಿ ಹತ್ರ ಮಾತಾಡ್ತಿದ್ದೆ ನಾನು. ಅದು ಪರ್ಸನಲ್ ಮ್ಯಾಟರ್ಸ್ ಇದ್ದಾಗ ಮಾತಾಡ್ತೀನಿ ಇರ್ಬೋದು, ಬಟ್ ಇದೊಂದು ಬಿಲೀಫ್ ಅಂತ ಬಂದಾಗ ನಾನು ಇಮಿಡಿಯೇಟ್ ಆಗಿ ಜನರಿಗೆ ಸಾರಿ ಕೇಳಿದ್ದೀನಿ. ವಾಟ್ಸ್ಆಪ್ ಮುಖಾಂತರ ಸಾರಿ ಕೇಳಿದ್ದು ಏನಕ್ಕೆ ಅಂದ್ರೆ, ಜನರ ನಂಬಿಕೆಗೆ ಬೇಜಾರಾಗಿದೆ ಅಂದ್ರೆ, ಇವಾಗ ನಾನು ಇವಾಗ ಫೇಸ್ಬುಕ್ ಅಲ್ಲಿ ಲಕ್ಷಾಂತರ ಜನ ಇದಾರೆ, ಮೊಬೈಲ್ ಅಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ನಾನು ಜಸ್ಟಿಫೈ ಮಾಡ್ತಾ ಕೂತ್ಕೊಳ್ಳೋದು ನನ್ನ ಇದಲ್ಲ ಅಂದ್ರೆ, ನಾನ್ ಮಾಡಿದ್ ಸರಿ ಅಥವಾ ನಾನ್ ಹಿಂಗ್ ಹೇಳಿದ್ದು ಅಂತ ಹೇಳ್ತಾ ಹೋದ್ರೆ ಅದು ಇನ್ನು 10 ವರ್ಷ ಆದ್ರೂ ಬಗೆಹರಿಯಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು, ನಾನ್ ಯಾವ ರೀತಿಯಲ್ಲಿ ಅದನ್ನ ಹೇಳದೆ ಯಾವ ಅಲ್ಲ ಸರ್, ಈತ ನಡುವೆ ಇನ್ನೊಂದು ಮಾತು ಏನು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅದೇನು ಲೈವ್ ಪ್ರೋಗ್ರಾಮ್ ಆಗಿರಲಿಲ್ಲ, ರೆಕಾರ್ಡೆಡ್ ಪ್ರೋಗ್ರಾಮ್. ಈ ರೆಕಾರ್ಡೆಡ್ ಪ್ರೋಗ್ರಾಮ್ ಅನ್ನು ಎಡಿಟ್ ಮಾಡುವ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಬಹುದಾಗಿತ್ತಲ್ಲ, ಒಂದೊಮ್ಮೆ ಮಿಸ್ ಆಗಿ ಬಾಯ್ ಸ್ಲಿಪ್ ಆಗಿ ಟಂಗ್ ಸ್ಲಿಪ್ ಆಗಿ ಬಂದದ್ದಾಗಿದ್ರೆ ಅದನ್ನು ಕಟ್ ಮಾಡಬಹುದಾಗಿತ್ತಲ್ಲ ಅನ್ನುವಂತ ಮಾತು ಕೇಳಿ ಬರ್ತದೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನಾನು ದೇವರ ಕೆಲಸ ಅಂತ ಹೇಳಿದ್ದೆ ಸರ್, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿದ್ದು, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡೋರಿಗೆ ಅದ್ರ ದೇವ್ರ ಕೆಲಸನೇ ಅದು. ನಾನು ಅದನ್ನ ನೆಗೆಟಿವ್ ಆಗಿ ಹೇಳಿದ್ದಲ್ಲ, ಅದು ಅದನ್ನ ಹೇಳಿರೋದನ್ನ ಒಬ್ಬೊಬ್ರು ಒಂದ್ ರೀತಿಲಿ ತಗೋತಾ ಇದಾರೆ, ನಾನು ನೆಗೆಟಿವ್ ಆಗಿ ಹೇಳದೋನೆ ಅಲ್ಲ ಅದು. ಐ ಕಂಪೇರ್ಡ್ ಕೆಲಸ ಟು ದೇವ್ರು.
ಅಂದ್ರೆ ಅಂದ್ರೆ ಅಲ್ಲಿ ಆಕ್ಚುಲಿ ಈಗ ದೇವ್ರ ಮಾತು ಅಥವಾ ದೇವ್ರ ಕೆಲಸ ಅನ್ನುವ ಪದ ಬರಲಿಲ್ಲ, ಬಟ್ ನೀವು ಕಾಲ್ ಸೆಂಟರ್ ಅನ್ನ ಭೂತಕೋಲಕ್ಕೆ ಹೋಲಿಸಿದಂತಹ ತುಣುಕು ಮಾತ್ರ ನಾವು ಇದುವರೆಗೆ ನಾವು ನೋಡಿದ ಹಾಗೆ ಕೇವಲ ಭೂತಕೋಲವನ್ನ ನೀವು ಕಾಲ್ ಸೆಂಟರ್ಗೆ ಹೋಲಿಸಿದಂತ ತುಣುಕು ಮಾತ್ರ ಇದೆ ಹೊರತಾಗಿ ಅದನ್ನ ದೇವ್ರ ಕೆಲಸ ಅಂತ ನೀವು ಹೇಳಿದ್ರೆ ಎಲ್ಲೂ ಕೂಡ ಟೆಲಿಕಾಸ್ಟ್ ಆಗ್ಲಿಲ್ಲ. ಬಹುಶಃ ನೀವು ಆಗ ಹೇಳಿದ್ರಿಯಾ ಇಲ್ವಾ ಅಂತ. ಅಲ್ಲ ಅಲ್ಲ, ನಾನು ಹೇಳ್ತಾ ಇರೋದು ಕಾಲ್ ಸೆಂಟರ್ ಕೆಲಸ ಮಾಡೋದು ತಪ್ಪಲ್ಲ, ಅದು ಒಳ್ಳೆ ಕೆಲಸನೇ ಅದು. ಆಮೇಲೆ ಆ ಕಾಲ್ ಸೆಂಟರ್ ಕೆಲಸ ಮಾಡೋರಿಗೆ ಆ ಕೆಲಸ ದೇವ್ರೆ ಅದು. ಸೊ ನಾನು ಹೇಳ್ತಾ ಇರೋದು ನಾನು ಆ ಇದ್ರಲ್ಲಿ ಅದಕ್ಕೆ ನಾನು ಹೇಳ್ತಲ್ಲ, ಇದನ್ನ ಜಸ್ಟಿಫೈ ಮಾಡ್ಕೊಂಡು ನಾನು ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಹರ್ಟ್ ಆಗಿದೆ ಅಂದಾಗ ಐ ವಾಂಟೆಡ್ ಟು ಸೇ ಸಾರಿ ಬಿಕಾಸ್ ಐ ಹರ್ಟ್ ಯುವರ್ ಫೀಲಿಂಗ್ಸ್ ಅಂತ ಅಷ್ಟೇ, ನಥಿಂಗ್ ಎಲ್ಸ್. ದೇರ್ ಇಸ್ ನಥಿಂಗ್. ಅದರಲ್ಲಿ ಇನ್ನೊಂದು ಒಳ ಅರ್ಥ ಇಲ್ಲ, ಇನ್ನೊಂದು ಬೇಕಬೇಕು ಅಂತ ಮಾಡಿದ್ದು ಅಂತ ಮಾತಾಡ್ತಾರೆ. ಐ ಡೋಂಟ್ ನೋ ವೈ ದೇ ಡೂ ದಟ್. ಒಂದೊಂದ್ಸರಿ ನನಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನು ಅದನ್ನ ಸಾರಿ ಅಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಅಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದ ಭೂತ ಕುಣಿತ ಅಲ್ಲಿ ಯಾರ್ಯಾರು ಇರ್ತಾರೆ ಸರ್, ತುಂಬಾ ಪ್ರಾಚೀನವಾದಂತಹ ಒಂದು ಕಲೆ, ಅದು ಪ್ರಾಚೀನವಾದಂತ ಒಂದು ಪದ್ಧತಿ ನಡ್ಕೊಂಡ್ಬಂದಿದೆ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಕ್ಕಾಗಲ್ಲ ಸರ್. ಸೊ ತಮ್ಮ ಈ ಒಂದು ಹೇಳಿಕೆಗಾಗಿ ಇವತ್ತು ಮಂಗಳೂರಿನ ಜನತೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸೊ ಸೃಜನ್ ಲೋಕೇಶ್ ಅವರು ಈ ಕುರಿತಾಗಿ ಏನ್ ಹೇಳ್ತಾರೆ, ಅದ್ರ ಜೊತೆಯಲ್ಲಿ ಓಪನ್ ಸ್ಟೇಟ್ಮೆಂಟ್ ಅನ್ನ ನೀವು ನೀಡಬೇಕು ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಸೊ ಸ್ಪಂದನ ವಾಹಿನಿಯೊಂದಿಗೆ ತಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದೀರಾ, ತಮ್ಮ ಮಾತಿಗಾಗಿ ಧನ್ಯವಾದಗಳು ಸರ್. ಬಟ್ ಇನ್ನು ಮುಂದೆ ಜನರು ಇದನ್ನ ಹೇಗೆ ಸ್ವೀಕರಿಸ್ತಾರೆ, ಇನ್ ಮುಂದೆ ಜನರು ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಎಸ್ ಸರ್, ನಾನು ಅದನ್ನ ಹೇಳೋದಲ್ಲ, ಒಂದೇ ಒಂದು ಏನಂದ್ರೆ ತಪ್ಪು ನಾನು ಮಾಡಿದೀನಿ ಅಂದ್ರೆ ಕ್ಷಮೆ ಕೇಳ್ತೀನಿ. ಆದ್ರೆ ಅದನ್ನ ಮತ್ತೆ ನಾನು ಇನ್ನೊಂದು ಕೂತ್ಕೊಂಡು ಅದು ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ನಾನು ಹೇಳ್ಕೊಳ್ಳೋ ವ್ಯಕ್ತಿ ಅಲ್ಲ. ನನಗೆ ಮಂಗಳೂರವರು ಆಮೇಲೆ ನನ್ನ ಸ್ನೇಹಿತರು ಎಲ್ಲರ ಮೇಲೂ ತುಂಬಾ ಅಪಾರವಾದಂತ ಪ್ರೀತಿ ಇದೆ. ಸೊ ಹಾಗಾಗಿ ನಾನು ಅದು ಬೇಕ್ಬೇಕು ಅಂತ ಮಾಡಿದೀನಿ ಅಂತ ಯಾರ್ಯಾರು ಹೇಳಿದಾರೆ ಅವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದಂತೆ. ಇದು ನಾನು ಬೇಕು ಅಂತ ನಾನು ಆಂಟಿಸ್ಪೇಟ್ ಮಾಡಿ ಮಾಡಿದಂತ ಒಂದು ಇದಲ್ಲ, ತಪ್ಪಾಗಿದೆ ಅಂತ ನೀವು ಓಕೆ ಕ್ಷಮಿಸಿ ಅಂತ ಕೇಳಿದೀನಿ. ಇದಕ್ಕಿಂತ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದಲ್ಲದೆ ಇತ್ತೀಚೆಗೆ ಮಂಗಳೂರಿನ ಕೆಲವು ಪ್ರತಿಭೆಗಳಿಗೂ ಕೂಡ ನೀವು ಅವಕಾಶವನ್ನು ಒದಗಿಸಿದ್ದೀರಾ. ಸೊ ಹುಟ್ಟು ಮಂಗಳೂರಿನ ವಿರೋಧಿ ಅಲ್ಲ ಅನ್ನೋದು ಗೊತ್ತಾಗ್ತದೆ, ಆದ್ರೆ ಈ ತಪ್ಪಿ ಮಾತಾಡುವಾಗ ಒಮ್ಮೆ ಆಲೋಚಿಸಬಹುದಾಗಿತ್ತೇನೋ ಅನ್ನುವಂತಹ ಮಾತುಗಳು. ನಾನು ಹೇಳಿದ್ದನ್ನ ಯಾವ್ಯಾವ್ದೋ ರೀತಿಯಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇರೋದು, ನಾನು ಅದನ್ನ ಮನ್ಸಿಗೆ ಬಂದಿಲ್ಲ. ನಾನು ಆತರ ಮಾತಾಡಿ ನನಗಿದ್ದು ತಪ್ಪು, ನಾನು ಈ ತರ ಏನಾದ್ರು ಮಾಡ್ತಾ ಇದೀನಿ ಬೇಕಬೇಕು ಅಂತ ಮಾಡ್ತಾ ಇದೀನಿ ಅಂದ್ರೆ ನಾನು ಅದನ್ನ ಆಲೋಚನೆ ಮಾಡಬಹುದಾಗಿತ್ತು. ನಾನು ಅದನ್ನ ಒಳ್ಳೆ ಪಾಸಿಟಿವ್ ಅಲ್ಲಿ ಹೇಳೋದಕ್ಕೆ ಬಂದಿದ್ದೀನಿ, ಇದು ಈ ತರ ತಿಳ್ಕೊಂಡಿದೆ ಅಂದ್ರೆ ಇದನ್ನ ನಾನು ಆ ರೀತಿ ಹೇಳಿಲ್ಲ ಅನ್ನೋದನ್ನು ನಾನು ಜಸ್ಟಿಫೈ ಮಾಡ್ಕೋಬೇಕಾಗಿದೆ. ಅದು ಪ್ರಾಬ್ಲಮ್ ಆಗಿರೋದು. ನಾನು ನೆಗೆಟಿವ್ ಆಗಂತೂ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ನೆಗೆಟಿವ್ ಆಗಿ ಅನಿಸಿದೆ ಜನರಿಗೆ ಅಂದಾಗ ನಾನು ಸಾರಿ ಕೇಳಿ. ಎಸ್ ಸರ್, ಒಟ್ಟಾರೆ ಆಗಿ ತಾವು ಬಹಿರಂಗವಾಗಿ ಕೂಡ ಸ್ವಾರಿ ಕೇಳಲಿಕ್ಕೆ ತಯಾರಿದ್ದೀರಾ ಸ್ಪಂದನ ವಾಹಿನಿಯ ಮುಖಾಂತರ? ಖಂಡಿತ ಕೇಳಿದೀನಿ ಸರ್. ವಾಚ್ ಬೆಳಗ್ಗೆ ಗೊತ್ತಾಗಿದ ತಕ್ಷಣ ಫಸ್ಟ್ ಫೇಸ್ಬುಕ್ ಅಲ್ಲಿ ಹಾಕ್ದೆ ನಾನು. ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮಾತ್ರ ಅಪಾಲಜಿನ ಇಲ್ಲ ಇದ್ರಲ್ಲಿ. ನಾನು ಹೇಳೋದು ಫೇಸ್ಬುಕ್ ಅಲ್ಲಿ ನಾನು ಏನಾದ್ರೂ ಒಂದು ಕಮೆಂಟ್ ಹಾಕಿದ್ರೆ ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ ತಾನೆ, ಅದು ನಾನು ಹಾಕಿರೋದೆ. ಸಪೋಸಿಟ್ಲಿ ನಾನು ಯಾವ್ದಾದ್ರು ಒಂದು ನೆಗೆಟಿವ್ ಕಾಮೆಂಟ್ ಹಾಕಿದೀನಿ ಅಂದ್ರೆ ಅದು ನಾನು ಹಾಕಿದೀನಿ ಅಂತಾನೆ ಬರುತ್ತೆ. ಸೊ ಫೇಸ್ಬುಕ್ ಇಸ್ ಆಲ್ಸೋ ಮೀಡಿಯಮ್ ಆಫ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಲ್ಲಿ ಐ ಕಮ್ಯುನಿಕೇಟಿಂಗ್ ಟು ದ ಪೀಪಲ್ ಸೇಯಿಂಗ್ ದಟ್ ಐ ಆಮ್ ಸಾರಿ. ಇನ್ನೂ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಬಹುಶಃ ಫೇಸ್ಬುಕ್ ಅನ್ನ ಈಗ ಸ್ಪಂದನ ವಾಹಿನಿಯಲ್ಲಿ ನೀವು ನೀಡುವಂತ ಹೇಳಿಕೆಯನ್ನ ಜನರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ತೇವೆ. ಬಟ್ ಈತ ನಡುವೆ ಜನರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಭೂತಕೋಲವನ್ನ ಇಲ್ಲಿ ನಂಬಿಕೊಂಡೇ ಬದುಕುವಂತಹ ಜನಗಳು, ಅದನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸುವವರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರಷ್ಟೇ. ಇವತ್ತು ನೀವು ಕೇವಲ ಫೇಸ್ಬುಕ್ ಅಲ್ಲಿ ಹೇಳಿಕೆಯನ್ನು ನೀಡಿದ್ರು ಸಾಕಾಗುವುದಿಲ್ಲ ಅಂತ ಅವ್ರು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಸೊ ಭಾವನಾತ್ಮಕವಾಗಿ ಎಮೋಷನಲ್ ಇದೆ ಯಾರ ಅವರು ಹರೇಸ್ ಆಗಿದ್ದಾರೆ. ಭೂತಕೋಲ ಒಂದು ನಂಬಿಕೆ, ಒಂದು ಒಂದು ಕಲೆ ಅಲ್ವಾ ಸರ್? ಅದು ಕಲೆಯಾಗಿ ನಾವೆಲ್ಲ ಸ್ವೀಕರಿಸಿ ಅದಕ್ಕೆ ಗೌರವ ಕೊಡ್ತೀವಿ. ಯಾಕಂದ್ರೆ ನಾನು ಒಬ್ಬ ಕಲೆ. ಸೊ ಭೂತಕೋಲ ಕೇವಲ ಕಲೆ ಮಾತ್ರ ಅಲ್ಲ, ಈ ಭಾಗದ ಒಂದು ಒಂದು ಆಚಾರ ಆಚರಣೆ ಅದು ಒಂದು ಆಚರಣೆ, ಅದೊಂದು ನಂಬಿಕೆ. ಅಂಡ್ ಅದಕ್ಕೆ ಬೆಲೆ ಕೊಟ್ಟರು. ನಾನೊಬ್ಬ ಕಲೆಗಾರನಾಗಿ ಬೀಯಿಂಗ್ ಆನ್ ಆರ್ಟಿಸ್ಟ್, ಇಫ್ ಐ ಡು ನಾಟ್ ರೆಸ್ಪೆಕ್ಟ್ ಇಟ್, ಹೌ ಕ್ಯಾನ್ ಐ ರೆಸ್ಪೆಕ್ಟ್ ಮೈ ವರ್ಕ್? ಆಮೇಲೆ ನನಗೆ ಇನ್ನೊಂದು ಹೇಳಲ್ಲ ಸರ್, ನಮ್ಮ ತಂದೆ ನಮ್ಮ ತಾಯಿ ಎಲ್ಲರೂ ಫಸ್ಟು ನಮ್ಮ ಪ್ರಾಚೀನವಾಗಿ ಏನೇನಿದೆ ಅದನ್ನ ರೆಸ್ಪೆಕ್ಟ್ ಮಾಡೋದನ್ನೇ ಫಸ್ಟ್ ಹೇಳ್ಕೊಟ್ರು. ಯಾಕಂದ್ರೆ ನಾವು ಬಂದಿರೋದು ಅದನ್ನೇ. ಇವಾಗ ನಾನು ಕ್ಲಾಸಿಕಲ್ ಫಾರ್ಮ್ ಇರ್ಬೋದು ಅಥವಾ ಟ್ರೆಡಿಷನಲ್ ಇನ್ನೊಂದಿರ್ಬೋದು, ನಾಟಕ ಆಗಿರ್ಬೋದು, ಇದನ್ನೆಲ್ಲ ಕಲ್ತ್ಕೊಂಡೇ ಬಂದಿದ್ದವರು. ಅರ್ಥ ಆಗ್ತಿದ್ಯಾ? ನಮ್ಮ ಅಕ್ಕ ಕ್ಲಾಸಿಕಲ್ ಡಾನ್ಸರ್ ಆಗಿದ್ದು, ನಾನು ಕಲ್ತಿದ್ದೆ. ನಾನು ತಬ್ಲಾ ಕಲಿಬೇಕು ಅಂತ ಹೋಗಿದ್ದೆ, ತಬ್ಲಾ ಕಲಿತೆ. ಈ ತರ ಮಾಡ್ಕೊಂಡು ವಿ ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್, ವಾಟ್ ಇಸ್ ಕ್ಲಾಸಿಕಲ್, ವಾಟ್ ಇಸ್ ಏನ್ಷಿಯಂಟ್ ಫಾರ್ಮ್ಸ್ ಎಲ್ಲದನ್ನು. ಸೊ ನಾನು ಅದನ್ನ ಹೌ ಕ್ಯಾನ್ ಐ ಇನ್ಸಲ್ಟ್ ಅನದರ್ ಫಾರ್ಮ್.
ಖಂಡಿತ ಖಂಡಿತ. ಸೊ ಇದೀಗ ತಾವೇ ಹೇಳುವ ಪ್ರಕಾರ ತಾವು ಏನು ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ದಲ್ಲ, ಬದಲಿಗೆ ಅದು ದೇವರ ಕೆಲಸ ಅನ್ನುವ ರೀತಿಯಲ್ಲಿ ತಾವು ಮಾತಾಡಿದ್ದೀರಾ ಅಂತ ಹೇಳಿಕೊಳ್ತಾ ಇದ್ದೀರಾ? ಖಂಡಿತ ಖಂಡಿತ ಸರ್, ಇದನ್ನೇ ನಾವು ಟೆಲಿಕಾಸ್ಟ್ ಮಾಡ್ತೇವೆ. ಬಟ್ ಕಡೆಯದಾಗಿ ಇದು ಭೂತಾರಾಧನೆ ಅಂದ್ರೆ ಕಲೆ ಅಲ್ಲ, ಇದೊಂದು ಆಚರಣೆ. ಇದನ್ನ ಇವತ್ತು ದೇವರ ಸಂದರ್ಶನ ಅಂತ ಹೇಗೆ ಮಾಡ್ತೇವೆ ಅದೇ ರೀತಿ ಮಾಡ್ತೇವೆ. ಒಟ್ಟಾರೆಯಾಗಿ ನಾವು ಸ್ಪಂದನ ವಾಹಿನಿಯೊಂದಿಗೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಕ್ಕೆ, ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಡೋದಕ್ಕಾಗಿ ತಮಗೆ ಧನ್ಯವಾದ ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.